ಕುಲಕರ್ಣಿ ಭಂಡಾರಿ ವೆರಿ ಗುಡ್ ರಾಜಕಾರಣಿಯಾಗಿ ಮೀಟಿಂಗ್ಗಳಿಗೆ ಸರಿಯಾಗಿ ಅಟೆಂಡ್ ಮಾಡದೆ ಹೋದ್ರು ಈಗ ಮರಿದೆ ಕರೆಕ್ಟ್ ಟೈಮ್ಗೆ ಬಂದಿದ್ಯಾ ಅದು ಸಾರ್ವಜನಿಕರ ಕೆಲಸ ಲೇಟ್ ಮಾಡಿದಷ್ಟು ಗೌರವ ಜಾಸ್ತಿ ಅಂತ ಈ ಹೋಮ್ ಮಿನಿಸ್ಟರ್ ಕಡಪಟ್ಟಿ ಕುಲಕರ್ಣಿ ಚೆನ್ನಾಗಿ ಗೊತ್ತ್ರಿ ಆದ್ರೆ ಇದು ಪರ್ಸನಲ್ ನೋಡ್ರಿ ಅದಕ್ಕೆ ಇನ್ ಟೈಮಿಗೆ ಬಂದಿದ್ದೀನಿ ಪ್ರೊಫೆಷನಲ್ ಗಿಂತ ಪರ್ಸನಲ್ ಮುಖ್ಯ ಅದಕ್ಕೆ ಇನ್ ಟೈಮ್ ಬಂದಿದ್ಯಾ ಹೌದು ನನ್ನ ಸಿಎಂ ಮಾಡೋ ವಿಚಾರ ಏನಾತ್ರಿ ಅದಕ್ಕೆ ಇನ್ನು ಮುಹೂರ್ತ ಕೂಡ ಬಂದಿಲ್ಲ ಅದಕ್ಕೆ ಕೂಡಬೇಕಾದ ಮುಹೂರ್ತ ಅಲ್ರಿ ನಿಮ್ಮ ಮನಸ್ಸು ಕರೆಕ್ಟ್ ಮನ್ಸ್ ಮಾಡೋಕೆ ಕಾಣಿಕೆ ತಂದಿದ್ಯಾ ಹಾ ತರಲ್ಲ ದೇವರು ಕೂಡ ಬರೀ ಕೈಲಿ ಬಂದವರಿಗೆ ದರ್ಶನ ಕೊಡೋದಿಲ್ಲ ಅಂತ ನನಗೆ ಗೊತ್ತಿಲ್ಲ ಏನ್ರಿ ಕಾಣಿಕೆ ತಂದಿನಿ ಹಾ ತಗೋರಿ ನಿಮಗೆ ಇಲ್ದಿದ್ದ ನನ್ನ ಕೆಲಸ ನಾನು ಮಾಡಿದಿನಿ ನೀವು ನನಗೆ ಅಣ್ಣಿದ್ದಂಗೆ ಇವು ನಿಮ್ಮ ಕೈಯಲ್ಲ ಕಾಲು ಅಂತ ತಿಳ್ಕೊಂಡಿದಿನಿ ನನ್ನ ಸಿಎಂ ಕುರ್ಚಿ ಮೇಗೆ ಯಾವಾಗ ಕುಂದ್ರಸ್ತೀರಿ ಹೇಳ್ರಿ ತುಂಬಾ ಖಿಲಾಡಿ ನೀನು ನಿನ್ನ ಕೆಲಸ ಆಗೋಕೆ ಕಾಲು ಹಿಡಿತ್ಯಾ ಕಾಲಿನ ಕೆರಾನು ಕಡಿತ್ಯಾ ಓಕೆ ಆ ಸಿಎಂ ಬಡತನ ನಿರ್ಮೂಲನ ದಿನಾಚರಣೆ ಯಾವತ್ತು 29 ಹೌದುರಿ 29ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಸ್ಥಳ ಕಲಾಭವನ ಏನು ಕ್ಯಾನ್ಸಲ್ ರೇ ಸ್ವಾಮಿ ಅವತ್ತೆ ಅಂತ ಇಟ್ಕೊಂಡ್ರು ಬಡತನ ನಿರ್ಮೂಲನ ದಿನಾಚರಣೆನ ಕ್ಯಾನ್ಸಲ್ ಮಾಡಕ್ಕೆ ಹೇಗ್ರಿ ಸಾಧ್ಯ ಅವತ್ತು ನಮ್ಮ ಮುಖ್ಯಮಂತ್ರಿಗಳು ಹುಟ್ಟಿದ ದಿನ ರೀ ಇಟ್ಸ್ ಅನ್ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಆಫ್ ಅವರ್ ಚೀಫ್ ಮಿನಿಸ್ಟರ್ ಇಸೆ ಕನ್ಫರ್ಮ್ ಕನ್ಫರ್ಮ್ಡ್ 29ನೇ ತಾರೀಕು ಚೀಫ್ ಮಿನಿಸ್ಟರ್ ಪ್ರೋಗ್ರಾಮ್ ಕನ್ಫರ್ಮ್ ಸರ್ ಭುವನೇಶ್ವರಿ ಮಾನ್ಯ ಮುಖ್ಯಮಂತ್ರಿಗಳೇ ವೇದಿಕೆ ಮೇಲಿರುವ ಹಿರಿಯರೇ ಬಂಧು ಭಗಿನಿಯರೇ ನಮ್ಮ ಪಕ್ಷದ ಪರವಾಗಿ ಹಾಗೂ ನನ್ನ ಪರವಾಗಿ ಈ ದಿನ ನಮ್ಮೆಲ್ಲರ ಬಡವರ ಬಂಧು ಮಾನ್ಯ ಮುಖ್ಯಮಂತ್ರಿಗಳ 42ನೇ ಹುಟ್ಟುಹಬ್ಬದ ಸಲುವಾಗಿ ಏರ್ಪಡಿಸಿರುವ ಈ ಬಡತನ ನಿರ್ಮೂಲನ ದಿನಾಚರಣೆಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ದಿವಸ ತಮ್ಮ ಎಷ್ಟೇ ಕೆಲಸವಿದ್ದರು ಅದನ್ನೆಲ್ಲ ಬದಿಗಿಟ್ಟು ನನ್ನ ಮಾತಿಗೆ ಬೆಲೆ ಕೊಟ್ಟು ಬಡತನ ನಿರ್ಮೂಲನಕ್ಕೋಸ್ಕರ ಕಂಕಣ ಕಟ್ಟಿ ನಿಂತಿರುವ ಮಾನ್ಯ ಮುಖ್ಯಮಂತ್ರಿಗಳಿಗೆ ನನ್ನ ಪರ್ಸನಲ್ ಸ್ವಾಗತ ಸುಸ್ವಾಗತ ನಮ್ಮ ಸಿಎಂ ಸಾಹೇಬರಿಗೆ ಬಡವರನ್ನ ಕಂಡ್ರೆ ತುಂಬಾ ಪ್ರೀತಿ ಕನಿಕರ ಇಂಥ ಸಿಎಂ ಸಾಹೇಬರು ನಿಮಗೆ ನಮಗೆ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳಿ ನನ್ನ ಸ್ವಾಗತ ಭಾಷಣ ಮುಗಿಸ್ತಾ ಸಿಎಂ ಸಾಹೇಬರು ಈ ಬಡತನ ನಿರ್ಮೂಲನದ ಬಗ್ಗೆ ಎರಡು ಮಾತಾಡಬೇಕು ಅಂತ ಹೇಳಿ ಅವರನ್ನು ಕೇಳ್ಕೊಳ್ತೀನಿ ಆಚರಿಸಲು ಸಹಕರಿಸುತ್ತಿರುವ ಎಲ್ಲ ಅಧಿಕಾರಿಗಳೇ ಸ್ನೇಹಿತರೆ ಹಾಗೂ ನನ್ನ ಹಿತೈಷಿಗಳೇ ಇವತ್ತು ನನ್ನ ಹುಟ್ಟುಹಬ್ಬ ಈ ನಾಡಿನಲ್ಲಿ ನಿಮ್ಮಲ್ಲಿ ಒಬ್ಬನಾಗಿ ಹುಟ್ಟಿದ್ದು ನನ್ನ ಭಾಗ್ಯ ಆದರೆ ನಾನು ಹುಟ್ಟಿರುವ ಈ ನಾಡಿನಲ್ಲಿ ಕಾಣುತ್ತಿರುವುದು ಏನು ಹಸಿವು ಬಡತನ ನಿತ್ರಾಣ ಅನಕ್ಷರತೆ
ಇವೆಲ್ಲವನ್ನು ಸದೆ ಬಡಿಯಬೇಕೆನ್ನುವುದೇ ನನ್ನ ಬಾಲ್ಯದ ಆಸೆಯಾಗಿತ್ತು. ಅದಕ್ಕಾಗಿ ಹೋರಾಡ್ತಾ ಬಂದ ನನ್ನನ್ನ ನೀವು ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಆರಿಸಿದ್ದೀರಿ. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರಲಿ ಅಥವಾ ಹಿತೈಷಿಗಳೆಲ್ಲರ ಸಹಕಾರದಿಂದ ಈ ದೇಶದ ಪ್ರಧಾನಿಯೇ ಆಗಿರಲಿ, ಸದಾ ನಾನು ಚಿಂತನೆ ಮಾಡುವುದು ಬಡವರ ಬಗ್ಗೆ, ಬಡತನ ನಿರ್ಮೂಲನದ ಬಗ್ಗೆ. ಏಕೆಂದರೆ ನೀವೆಲ್ಲರೂ ಇದ್ರೆ ನಾನು, ನಮ್ಮ ಸರ್ಕಾರ, ನಮ್ಮ ದೇಶ. ಅದಕ್ಕಾಗಿ ಈ ದೇಶದಲ್ಲಿ ಮೊದಲು ಬಡತನ ನಿರ್ಮೂಲನ ಆಗಬೇಕು. ಆದರೆ ಬಡತನ ನಿರ್ಮೂಲನ ಮಾಡೋದು ಹುಡುಗಾಟಿಕೆ ವಿಷಯ ಅಲ್ಲ. 10 ವರ್ಷ ಬೇಕಾಗಬಹುದು, 20 ವರ್ಷ ಬೇಕಾಗಬಹುದು, 50 ವರ್ಷ ಬೇಕಾಗಬಹುದು, ಎಷ್ಟೇ ವರ್ಷ ಬೇಕಾಗಿರಲಿ, ಬಡತನ ನಿರ್ಮೂಲನ ಆಗುವವರೆಗೆ ನಾನು ಈ ದೇಶದಲ್ಲಿ ನನ್ನ ಈ ತನು ಮನ ಧನ ಎಲ್ಲವನ್ನ ಬಡತನ ನಿರ್ಮೂಲನಕ್ಕೆ ಉಪಯೋಗಿಸ್ತೇನೆ ಅಂತ ಹೇಳಿ ನಾನು ಈ ವೇದಿಕೆಯ ಮೇಲೆ ನಿಮ್ಮ ಮುಂದೆ ಪ್ರಮಾಣ ಮಾಡಿ ಹೇಳ್ತಿದ್ದೇನೆ. ಈ ನಮ್ಮ ಅಭಿಲಾಷೆಗಳನ್ನು ಈಡೇರಿಸಲು ನಮ್ಮ ಗೃಹ ಮಂತ್ರಿಗಳಾದ ಶ್ರೀ ಕುಲಕರ್ಣಿಯವರು ಸದಾ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ನೀವೆಲ್ಲ ಇದ್ದು ನನ್ನ ಕಾಪಾಡಕ್ಕಾಗಲಿಲ್ಲ ಅಂದ್ರೆ ಏನರ್ಥ? ಹೆಸರಿಗೆ ಒಬ್ಬ ಹೋಮ್ ಮಿನಿಸ್ಟರ್, ನನ್ನ ಕಾವಲಿಗೆ ಪೊಲೀಸರು, ಪಕ್ಕದಲ್ಲಿ ಕಮಿಷನರ್. ಏನೋ ನನ್ನ ಟೈಮ್ ಚೆನ್ನಾಗಿತ್ತು. ಕಡೆಗೆ ಒಬ್ಬ ಸಾಮಾನ್ಯ ಮನುಷ್ಯ ಬಂದು ನನ್ನ ಕಾಪಾಡಬೇಕಾಯ್ತು. ಇವತ್ತು ಆ ಹುಡುಗ ನುಗ್ಗಿ ಬಂದು ನನ್ನ ಕಾಪಾಡದೆ ಹೋಗಿದ್ರೆ ಇಷ್ಟೊತ್ತಿಗೆ ಪತ್ರಿಕೆಯಲ್ಲಿ, ಟಿವಿಯಲ್ಲಿ ನ್ಯೂಸ್ ಬಂದಿರೋದು ಮುಖ್ಯಮಂತ್ರಿ ಕೊಲೆ ಅಂತ. ಹೋಗ್ಲಿ, ನನ್ನನ್ನು ಕೊಲ್ಲೋಕೆ ಬಂದವನು ಯಾರು ಅಂತ ಗೊತ್ತಾಯ್ತಾ? ಇಲ್ಲ ಸರ್. ಏನು ಗೊತ್ತಿಲ್ಲ? ಗೊತ್ತಿಲ್ಲ ಅನ್ನೋ ನಿಮ್ಮನ್ನ ಕಮಿಷನರ್ ಮಾಡಿದ್ಯಾಕ್ರಿ? ಗೊತ್ತಿಲ್ಲ ಅನ್ನೋ ಪದ ಬಿಟ್ಟು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಬೇರೇನು ಗೊತ್ತಿಲ್ವಾ? ಆಲ್ ರೈಟ್, ನನ್ನನ್ನು ಕೊಲೆ ಸಂಚಿನಿಂದ ಪಾರು ಮಾಡಿದ್ನಲ್ಲ, ಅವನ ಹೆಸರು ಗೊತ್ತಾ? ಗೊತ್ತಾಗಿದೆ ಸರ್. ಏನು ಅವನ ಹೆಸರು? ಸಾಮ್ರಾಟ್ ಅಂತ. ಹಲೋ, ಸಂಧ್ಯಾ ಸ್ಪೀಕಿಂಗ್. ಹಾ, ಎಸ್ ಎಸ್ ಸಂಧ್ಯಾ, ಎಸ್ ಎ ಎನ್ ಡಿ ಹೆಚ್ ವೈ ಎ. ಹೌದು ರೀ, ಅರ್ಥ ಆಗ್ಲಿಲ್ವಾ? ಓಹೋ, ಎಸ್ ಫಾರ್ ಸಾಂಬಾರ್, ಎ ಫಾರ್ ಆಲೂಗೆಡ್ಡೆ, ಎನ್ ಫಾರ್ ನುಗ್ಗೆಕಾಯಿ, ಡಿ ಫಾರ್ ಡಮ್ರುಟ್, ಓ ತುಂಬಾ ಇಷ್ಟ, ಹೆಚ್ ಫಾರ್ ಹುರುಳಿಕಾಯಿ, ವೈ ಫಾರ್ ಯಾಲಕ್ಕಿ, ಎ ಫಾರ್ ಅರ್ಥ ಆಗ್ಲಿಲ್ವಾ? ಯು ಸ್ಟುಪಿಡ್ ರಾಸ್ಕಲ್ಸ್ ಕೌಂಡರ್, ಯಾರು ಮಾತಾಡ್ತಾ ಇರೋದು? ವಾಟ್ ವಾಟ್ ಸಾಮ್ರಾಟ್, ಮೈ ಸಾಮ್ರಾಟ್ ಹಾಸ್ಪಿಟಲ್, ವೇರ್ ವಿಚ್ ಹಾಸ್ಪಿಟಲ್, ಮಣಿಪಾಲ್ ವಿಚ್ ವಾಟ್ ಹಾಸ್ಪಿಟಲ್ ಮಣಿಪಾಲ್? ಚಪ್ಪಲ್ ಚಪ್ಪಲ್, ಈ ಟೆನ್ಷನ್ ಎಲ್ಲ ಮರ್ತ ಹೋಗುತ್ತೆ. ಚೆನ್ನಾಗಿದೆಯಲ್ಲ, ನಾನು ಯಾವಾಗ್ಲೂ ಅಶೋಕ ಹೋಟೆಲ್ ಕಟಿಂಗ್ ಮಾಡಿಸ್ಕೊಳ್ಳೋದು. ಅಲ್ಲ ರೀ, ಮಣಿಪಾಲ್, ಮಣಿಪಾಲ್ ಹಾಸ್ಪಿಟಲ್. ನನ್ನ ಹೆಸರು ಮಹಿಪಾಲೇ,
ಇದು ಹೆಂಗ್ ಗೊತ್ತಾಯ್ತು ನಿಮ್ಗೆ? ವೆರಿ ಬ್ರಿಲಿಯಂಟ್, ವೆರಿ ಬ್ರಿಲಿಯಂಟ್. ರೀ ನಿಮ್ಮ ಹೆಸರಲ್ಲ ರೀ, ಮಣಿಪಾಲ್ ಹಾಸ್ಪಿಟಲ್. ಹಾಸ್ಟೆಲ್ ಯಾವ ಹಾಸ್ಟೆಲ್ ಅಮ್ಮ? ನಾನ್ ದಿನ ರಸ್ತೆಯಲ್ಲಿ ಹಿಂದೆ ಮುಂದೆ ಓಡಾಡ್ತಾ ಇರ್ತೀನಿ ಲೇಡೀಸ್ ಹಾಸ್ಟೆಲ್ಗೆ, ನೀನ್ ಎಲ್ಲೋ ಕಾಣಿಲ್ವಲ್ಲ ನಮ್ಗೆ. ಯಾವ ಹಾಸ್ಟೆಲ್? ರೀ ಲೇಟ್ ಆಯ್ತು ರೀ, ಆಸ್ಪತ್ರೆ ಆಸ್ಪತ್ರೆ. ಆಫೀಸ್ಗೆ ಲೇಟ್ ಆಯ್ತಾ? ಪರವಾಗಿಲ್ಲ, ಇವತ್ತು ಆಫೀಸ್ಗೆ ರಜಾ ಹಾಕೋ, ನಾನ್ ನಿನ್ಗೆ ಬೆನ್ನೂರ್ಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಒಂದು ದೊಡ್ಡ ಆನೆ ಇದೆ, ಆ ದೊಡ್ಡ ಆನೆಗೆ ಒಂದು ದೊಡ್ಡ ದಂತ ಇದೆ, ಆ ಆನೆ ತೋರಿಸ್ತೀನಿ. ಇದೇ ಎಡ್ವರ್ಟ್ ಆಯ್ತಲ್ಲಪ್ಪ, ಇದನ್ನ ಕಿವಿಗೆ ಹಾಕೊಳ್ಳಕ್ಕೆ ಮರ್ತೋಯ್ತು, ಅದಕ್ಕೆ ನೋ ಪ್ರಾಬ್ಲಮ್. ಏನಪ್ಪ ಎಸ್ ಸ್ವಲ್ಪ ಆಸ್ಪತ್ರೆ ತಗೊಂಡ್ಬಿಡ್ತೀಯಾ? ಏಯ್ ನಿಮ್ಗೆ ಬೇರೆ ಯಾರು ಸಿಕ್ಕಿಲ್ವಾ? ಹೋಗಮ್ಮ. ಅಯ್ಯಯ್ಯ ಹೋಗಮ್ಮ. ನಿನ್ನ ಕಾರ್ ಬೇರೆ ಕೇಳು. ಇದೇನು ಆಟೋನಾ ಟ್ಯಾಕ್ಸಿನಾ? ಕಾರ್ ತಗೊಂಡ್ರೆ ಒಳ್ಳೆ ಪಿಕಪ್ ಸಿಗುತ್ತೆ ಅಂದ್ರೆ ಇದೆಲ್ಲ ಓಲ್ಡ್ ಪಿಕಪ್ಪು. ಯಾರಿಗೆ ಬೇಕು ಪಿಕಪ್ಪು? ನಡಿಯಪ್ಪ. ಅಪ್ಪ ಸದ್ಯ ಯಾವುದೋ ಕಾರ್ ಬಂತು, ನನ್ನ ಪುಣ್ಯ. ಸ್ಟಾಪ್ 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 ಪ್ಲೀಸ್ ಸ್ಟಾಪ್ 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 ಸ್ಟಾಪ್. ನೋಡಿ ಅರ್ಜೆಂಟ್ ಆಗಿ ಮಣಿಪಾಲ್ ಹಾಸ್ಪಿಟಲ್ ಹೋಗ್ಬೇಕು, ಪ್ಲೀಸ್ ಬೇಗ ಹೋಗಿ ಮಣಿಪಾಲ್ ಹಾಸ್ಪಿಟಲ್ಗೆ. ಅರ್ಜೆಂಟ್ ಆಗಿ ಹೋಗು, ಬೇಗ ನನ್ನ ಸಾಮ್ರಾಟ್ನ ನೋಡ್ಬೇಕು ಪ್ಲೀಸ್. ಅದರ ಪ್ರೇಮ ರಾಗ ಮಧುರಮಯ ಮಧುರಮಯ.
ಸರಿಯಾದ ಪ್ಲಾನ್ ಮಾಡಿ ಆ ಮುಖ್ಯಮಂತ್ರಿ ಮುಗಿಸೋದ್ ಬಿಟ್ಟು ಅವನ್ ಹಾಗೆ ಉಳಿಸಿ ನನ್ನ ಮಂಗ್ಯಾನ್ ಮಾಡಿದ್ರಿ. ರೇ ನಾನು ಮಾತಾಡ್ತಾನೆ ಇದ್ರೆ ನೀವು ಸತ್ತೋರ್ ಮೇಲೆ ಕುಂತಂಗ್ ಕುಂತಿದ್ರಲ್ಲ, ಏನಾರ ಮಾತಾಡ್ರಿ. ತಲೆ ಇದ್ರೆ ಸರಿಯಾಗಿ ನೋಡು ಏನು ಅಂತ. ಅರೆ ನಮ್ಮ ಮುಖ್ಯಮಂತ್ರಿ ಕೊಲೆ ಸಂಚಿನ ವಿಡಿಯೋ ವಿಡಿಯೋ ಬೇರೆ ಮಾಡ್ಸಿರಿ. ಏನ್ ತಮಾಷೆ ಮಾಡ್ತಾ ಇದೀಯಾ? ನಾನ್ ಏರ್ಪಾಟ್ ಮಾಡಕ್ ಮುಂಚೆ ನೀನೇ ಪ್ಲಾನ್ ಮಾಡಿ ಸಾಯಿಸಕ್ಕಾಗ್ದೆ ಆ ತಪ್ಪನ್ನ ನನ್ ತಲೆ ಮೇಲೆ ಹಾಕ್ತಾ ಇದೀಯಾ? ಅಲ್ಲ, ರಾಜಕೀಯ ಮಾಡೋರು ನಾವು, ನಮ್ಮ ಹತ್ರ ನೀನ್ ರಾಜಕೀಯ ಮಾಡ್ತಿದಿ, ಮಾಡೋದ್ ಮಾಡಿ ನಾಟಕ ಆಡ್ತಿದ್ಯಾನ ಕುಲಕರ್ಣಿ? ಇವನ್ ಯಾರು ಗೊತ್ತಾ? ಅರೆ ಸಾಮ್ರಾಟ ಅಂದ್ರೆ ನಿನಗ್ ಬಹಳ ಪರಿಚಯನ? ತೋ ಇಲ್ರಿ, ಡಬಲ್ ಗ್ರಾಜ್ಯುಯೇಟು, ಕೆಲಸ ಇಲ್ಲ, ಅನ್ಎಂಪ್ಲಾಯಿ. ನನ್ನ ಟೋಪಿ ಅಣೆ ಕರೆ ರೀ. ಅಲ್ಲ, ನಮ್ಮ ಮುಖ್ಯಮಂತ್ರಿ ತನ್ನ ಪ್ರಚಾರದ ಸಲುವಾಗಿ ಅವನ ಯಾಕೆ ನಾಟಕ ಆಡ್ಸಿರಬಾರ್ದು? ನಿಮ್ ಸಿ ಎಂ ಅಷ್ಟು ಬುದ್ಧಿವಂತ ಅಲ್ಲ. ಹಂಗಂತಿರನ? ಹಂಗಾರಿ ಕೊಲೆ ವಿಚಾರದಾಗ ನಂದು ಕೈವಾಡಿಲ್ಲ, ನಿಮ್ದು ಕೈವಾಡಿಲ್ಲ, ಅಂದಮೇಲೆ ಆ ಸಿ ಎಂ ಆಗದೆ ಇರೋರು ಯಾರು? ಅವನೇ ಮೂರನೇ ವ್ಯಕ್ತಿ. ಆದ್ರೆ ಆ ಮೂರನೇ ವ್ಯಕ್ತಿಗಿಂತ ನಿಮ್ಮ ಸಿ ಎಂ ನ ಕಾಪಾಡ್ದವನೆ ನಿಜವಾದ ಸಾಹಸಿ. ಅವ್ರು ಟೀ ತಗೊಂಡಿದ್ದು ಅಲ್ದೆ ಎಣ್ಣೆ ಕಲಗಚ್ತಾರ ಅಂತ ಶಬ್ದ ಬೇರೆ ಮಾಡ್ತೀಯ. ಕಾಣಲ್ಲ ಸಾಮ್ರಾಟ್ ಪೇಪರ್ ಓದ್ತಿರೋದು? ಸಾರಿ 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 ಭಯ್ಯ. ಹೌದು, ಪೇಪರ್ ಅಲ್ಲಿ ಏನ್ ನ್ಯೂಸ್? ಮಾಮೂಲು ಜಾತಿ ಗಲಭೆ ಗೋಲಿಬಾರು. ಈ ಜಾತಿ ಮತ ಎಲ್ಲ ಯಾರು ಸೃಷ್ಟಿ ಮಾಡಿದ್ದು? ಇನ್ಯಾರೋ ಹಿಂದೆ ಮಡ ಕೆಲಸ ಅಲ್ಲಿ ಕೂತಿದ್ರಲ್ಲ, ಆ ನಮ್ ಹಿರಿಯರು. ಭಾಷಾ, ನಿಮ್ಮ ಕುರಾನ್ ಅಲ್ಲಿ ಜಾತಿ ಬಗ್ಗೆ ಏನಾದ್ರು ಹೇಳಿದಾರ? ಬಿಲ್ಕುಲ್ ಇಲ್ಲ ಭಯ್ಯ. ಅಯ್ಯೋ, ನಮ್ ಬೈಬಲ್ ಅಲ್ಲೂ ಇಲ್ಲ ಬಾಸ್. ನಿಮ್ ಕುರಾನ್ ಅಲ್ಲಿ ಇಲ್ಲ, ಬೈಬಲ್ ಅಲ್ಲಿ ಇಲ್ಲ, ನಮ್ ಪುರಾಣದಲ್ಲಿ ಇಲ್ಲ. ದೇವರು ಮನುಷ್ಯನ ಸೃಷ್ಟಿ ಮಾಡ್ದ, ಮನುಷ್ಯ ಅವನ ಸ್ವಾರ್ಥಕ್ಕೆ ನಾಲ್ಕು ಜಾತಿನ ಸೃಷ್ಟಿ ಮಾಡ್ದ. ಆ ನಾಲ್ಕನ್ನ 40 ಮಾಡಿ 400 ಕೇರಿಸ್ತವರು ನಮ್ಮ ಗ್ರೇಟ್ ರಾಜಕಾರಣಿಗಳು. ಅಲ್ಲ ಭಯ್ಯ, ಒಂದ್ ಮನೆಯಲ್ಲಿ 4 ಜಾತಿ ಒಗ್ಗಟ್ಟಾಗಿ ಬದುಕೋವಾಗ ಒಂದ್ ದೇಶದಲ್ಲಿ ಯಾಕೆ ಬದುಕೋಕ್ ಆಗಕ್ಕಿಲ್ಲ? ಹಾಗಾಗೋದಕ್ಕೆ ನಮ್ಮ ಗ್ರೇಟ್ ಪೊಲಿಟಿಷಿಯನ್ಸ್ ಗಳಿಗೆ ಇಷ್ಟ ಇಲ್ಲ. ಯಾಕೆ ಭಯ್ಯ? ಯಾಕೆಂದ್ರೆ ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗ್ಬಿಟ್ರೆ ಅವ್ರಿಗೆ ಬದುಕೋಕ್ ಜಾಗ ಇರಲ್ಲ ನೋಡು. ಅದಕ್ಕೋಸ್ಕರ ಅದಕ್ಕೆ ನಾವಿನ್ನ ಬಡವರಾಗಿರೋದು. ಭಾಷಾ, ನಿನಗೆ ಎಷ್ಟು ಸಲ ಹೇಳಿದೀನಿ ಬಡವ ಅನ್ನೋ ಪದ ಉಪಯೋಗಿಸ್ಬೇಡ ಅಂತ? ನನ್ನ ಪ್ರೀತಿಸೋರು ನನ್ನ ಜೊತೆಲಿರೋರು ಯಾವತ್ತೀ ಪದ ಉಪಯೋಗಿಸ್ಬಾರ್ದು. ಯಾರು ಬಡವ ಅಲ್ಲ, ಯಾರು ಬಡವ ಅಲ್ಲ? ಒಬ್ಬ ಆರ್ಥಿಕನಾಗ್ ಬಡವನಾದ್ರೆ ಇನ್ನೊಬ್ಬ ಮಾನಸಿಕನಾಗ್ ಬಡವ, ಇನ್ನೊಬ್ಬ ದೈಹಿಕನಾಗ್ ಬಡವ. ಗಂಡ್ಸಾದವನು ಕಳ್ತನ ಮಾಡಬಾರ್ದು, ಭಿಕ್ಷೆ ಎತ್ತಬಾರ್ದು, ಸಾಲ ಎತ್ತಬಾರ್ದು. ಈ ಮೂರು ಮಾಡದಿರೋನು ಯಾವತ್ತು ಬಡವ ಅಲ್ಲ. ನಮ್ಮನ್ನ ನಮ್ಮ ಈ ದೇಶನ ಬಡವರನ್ನ ಮಾಡಿರೋದು ಈ ದಿಸ್ ಪೊಲಿಟಿಷಿಯನ್, ದಿಸ್ ಗ್ರೇಟ್ ಪೊಲಿಟಿಷಿಯನ್. ಯಾವತ್ತು ಈ ಬಡತನ ಅನ್ನೋದನ್ನ ನಾವು ಹ್ಯಾಂಡಿಕ್ಯಾಪ್ ಆಗಲ್ದೆ ಚಾಲೆಂಜ್ ಆಗಿ ಸ್ವೀಕರಿಸ್ತೀವೋ ಆವತ್ತು ಆವತ್ತು ಈ ದೇಶ ಉದ್ಧಾರ ಆಗುತ್ತೆ. ಸಾರಿ ಭಯ್ಯ, ಜಿಂದಗಿಲಿ ಯಾವತ್ತು ಈ ಬಾಯಿಂದ ಬಡವ ಅನ್ನೋ ಮಾತು ಬರೋದಿಲ್ಲ. ಸಚ್ಚೈ ಭಯ್ಯ. ಗುಡ್, ಟೀ ಎಷ್ಟಾಯ್ತು? 4 ರೂಪಾಯಿ. ಭಾಷಾ, ಈ 1 ರೂಪಾಯಿ ಇದ್ರೆ ಇಡೀ ಇಂಡಿಯಾನೇ ಟೂರ್ ಮಾಡಬಹುದು.
ಇದನ್ನೇ ನಮ್ಮ ಸಾಹೇಬ್ರು ನಿಮ್ಗೆ ಹೇಳೋದಿಕ್ಕೆ ನಿಮ್ಮನ್ನ ಕರ್ಕೊಂಬಂತ ನಾನು ಇಲ್ಲಿ ಕಳಿಸಿರೋದು. ಯಾರು ನಿಮ್ಮ ಸಾಹೇಬ್ರು? ಸಿಎಂ ಸಾಹೇಬ್ರು. ಅವ್ರಾಕ್ ನನಗೆ ಥ್ಯಾಂಕ್ಸ್ ಹೇಳ್ಬೇಕು. ಚೆನ್ನಾಗಿ ಹೇಳಿದ್ರಿ, ನೀವು ತಾನೇ ಅವತ್ತು ಅವ್ರನ್ನ ಕಾಪಾಡಿದ್ದು. ಅದಕ್ಕೆ ಅದೆಲ್ಲ ಏನು ಬೇಡ, ನೀವು ಇಲ್ಲಿ ಬಂದಿದ್ದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಕಳಿಸ್ಕೊಳ್ಳಿ. ಏನಂತೆ ಬಾಸ್? ಸಿಎಂ ಸಾಹೇಬ್ರು ಹೇಳಿ ಕಳಿಸಿದ್ದಾರೆ. ಹೋಗಿ ಮೀಟ್ ಮಾಡು ಭಯ. ನಾವು ಅಲ್ಲಿ ಹೋಗೋದ? ಏನ್ ಹೇಳ್ತಿದ್ಯಾ ಭಾಷಾ? ಅಲ್ಲ ಭಯ, ಅವರಾಗೆ ಅವ್ರು ಹೇಳಿ ಕಳಿಸಿರುವಾಗ ಹೋಗಿ ಬಂದ್ರೆ ಏನ್ ತಪ್ಪು? ಹಾ ಹೋಗ್ ಬನ್ನಿ ಬಾಸ್. ಹೋಗು. ಹೋಗೋತಿಯ? ಜಾಕೆ. ಓಕೆ. ವೆಲ್ಕಮು ವೆಲ್ಕಮು ಭಾರಪ್ಪ ಸಾಮ್ರಾಟ. ಬಾಬಾ 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 ಬಾ, ಈ ರಾಜ್ಯಕ್ಕೆ ನಾನೇ ಗೃಹ, ನಾನೇ ಕಾನೂನು, ನಾನೇ ಹೋಮ. ನಮ್ಮ ಸಿಎಂ ಸಾಹೇಬ್ರು ಇವತ್ತು ಜೀವಂತವಾಗಿರೋದಕ್ಕೆ ನೀನೇ ಕಾರಣ ಅಂತ ನಿನ್ನ ಕೊಂಡಾಡ್ತಿರ್ತಾರಪ್ಪ. ಇದ್ರಲ್ಲಿ ನಂದೇ ಸರ್ ಹೆಚ್ಚುಗಾರಿಕೆ. ಅವತ್ತು ಅಕಸ್ಮಾತ್ ಅಲ್ಲಿದ್ದೆ. ಕಾಪಾಡಬೇಕಾದ್ದು ಮಾನವೀಯತೆ, ಧರ್ಮ ಕಾಪಾಡದೆ ಅಷ್ಟೇ. ದೊಡ್ಡ ಮಾತು ದೊಡ್ಡ ಮಾತು, ಅದು ದೊಡ್ಡತನ. ಅವತ್ತು ನಿನ್ನಲ್ಲಿ ನುಗ್ಗಿ ನನ್ನನ್ನು ಕಾಪಾಡದೆ ಹೋಗಿದ್ರೆ ಕೆಳಗೆ ಬಿದ್ದ ನನ್ನ ಶವದ ಮೇಲೆ ಮುಂದಿನ ಮುಖ್ಯಮಂತ್ರಿ ನಾನು ನಾನು ಅಂತ ಗುದ್ದಾಡಿ 20 ಹೆಣ ಬಿದ್ದಿರ್ತಿತ್ತು. ಏನಂತೀರಾ ಕುಲಕರ್ಣಿ? ಖರೇ ಐತ್ ಸಾಹೇಬ್ರೆ, ನಿಮ್ ಮಾತು ಖರೇ ಐತ್ ನೋಡ್ರಿ. ಬೈ ದ ಬೈ, ನಿನ್ನನ್ನು ಇಲ್ಲಿ ಕರೆಸಿರೋದು ಯಾಕೆ ಅಂತ ಗೊತ್ತಾ? ಅವತ್ತು ಸಮಯದಲ್ಲಿ ಬುದ್ಧಿ ಉಪಯೋಗಿಸಿ ನನ್ನನ್ನ ಆ ಕೊಲೆಯಿಂದ ಬಚಾವ್ ಮಾಡಿದ್ದಕ್ಕೆ ನಿನಗೇನಾದ್ರೂ ಕೊಟ್ಟು ಗೌರವಿಸ್ಬೇಕು ಅಂತ. ಕೇಳಲೇ ತಮ್ಮ ಹುಡುಗ, ಕೇಳ ಏನ್ ಬೇಕಾದ್ ಕೇಳ, ನಮ್ ಸಾಹೇಬ್ರು ಕೊಟ್ಟು ಬಿಡ್ತಾರ. ಕೇಳ. ಸಾಧ್ಯ ಇಲ್ಲ, ನಾನು ಕೇಳಿದ್ದನ್ನ ಕೊಡೋದಕ್ಕೆ ಖಂಡಿತ ನಿಮ್ಮಿಂದ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನಾನು ಈ ರಾಜ್ಯದ ಮುಖ್ಯಮಂತ್ರಿ, ಏನ್ ಬೇಕಾದ್ರೂ ಕೊಡಬಲ್ಲೆ, ಏನ್ ಬೇಕಾದ್ರೂ ಮಾಡಬಲ್ಲೆ. ಬಟ್ ಇಟ್ ಶುಡ್ ಬಿ ಲೀಗಲ್. ಸೀಟಿಗೆ ಬಂದ ಒಬ್ಬೊಬ್ಬ ಮುಖ್ಯಮಂತ್ರಿನೂ ಓಟ್ ಹಾಕಿದವನ ಆಸೆಗಳನ್ನೆಲ್ಲ ನೆಟ್ಟಿಗೆ ತೀರಿಸ್ತಾ ಹೋಗಿದ್ದಿದ್ರೆ ನಮ್ಮ ರಾಜ್ಯ ಯಾವತ್ತೂ ರಾಮರಾಜ್ಯ ಆಗೋಗ್ತಿತ್ತು. ನನಗೂ ರಾಮರಾಜ್ಯ ಮಾಡ್ಬೇಕು ಅಂತಲೇ ಆಸೆ. ಇದನ್ನೇ ಜನ ಸುಳ್ಳು ಆಶ್ವಾಸನೆ ಅನ್ನೋದು. ಅದನ್ನ ನಂಬಿ ನಾವು ಈಗಾಗಲೇ ನಮ್ಮ ಕನಸಿನ ಬದುಕು, ಕಣ್ಣೀರ ಧಾರೆ, ಖಾಲಿ ಹೊಟ್ಟೆಗೆ ಬಲಿ ಆಗ್ತಾ ಇದೀವಿ. ನೋ ನೋ, ಬೇರೆ ವಿಚಾರ ನನಗೆ ಬೇಡ. ನನ್ನಿಂದ ನಿನಗೇನ್ ಬೇಕು ಅಂತ ಕೇಳು, ನಿಂತ ಜಾಗದಲ್ಲಿ ಸ್ಯಾಂಕ್ಷನ್ ಮಾಡ್ತೀನಿ. ಹಾಗಾದ್ರೆ ತಮ್ಮ ಜೀವನವೆಲ್ಲ ಧಾರೆ ಎರೆದು ನಮ್ಮನ್ನ ಓದಿಸಿ ಮುಪ್ಪಾಗಿರೋ ನಮ್ಮ ತಂದೆ ತಾಯಿಗಳಿಗೆ ಒಂದೊತ್ತು ಊಟ ಹಾಕೋದಕ್ಕಾದ್ರೂ ಕೆಲಸ ಇಲ್ಲದೆ ಓದಾಡ್ತಾರೋ? ನಮ್ಮಂತ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ತೀವಿ ಸರ್, ಕೆಲಸ ಕೊಡೋ ಮಾಡಿ. ಮಾಡ್ಬೋದು, ಆದ್ರೆ ಓದ್ದವರಿಗೆಲ್ಲ ಕೆಲಸ ಕೊಡಿಸೋದಕ್ಕೆ ಯಾವ ಸರ್ಕಾರದಿಂದ ತಾನೇ ಸಾಧ್ಯ? ಸಾಧ್ಯ ಇಲ್ಲ. ಸಾಧ್ಯ ಇಲ್ವಾ? ಹಾಗಾದ್ರೆ ಯಾಕೆ ಸರ್ ಎಲ್ಲಿಂದ್ರಲ್ಲಿ ಈ ಕಾಲೇಜ್ ಅನ್ನೋ ಕಾಟೇಜ್ ಇಂಡಸ್ಟ್ರಿ ಓಪನ್ ಮಾಡ್ತಿದ್ದೀರಾ? ಯಾಕೆ ಕ್ಯಾಪಿಟೇಷನ್ ಫೀಸ್ ಕಲೆಕ್ಟ್ ಮಾಡ್ತಿದ್ದೀರಾ? ಲೇ ತಮ್ಮ, ಈ ಕಿರಾಣಿ ಅಂಗಡಿಯವರು, ಚಾದ ಅಂಗಡಿಯವರು, ಚಪ್ಪಲಿ ಅಂಗಡಿಯವರು ರೊಕ್ಕ ಹಾಕಿ ಯಾಕೆ ವ್ಯಾಪಾರ ಮಾಡ್ತಾರೆ ಹೇಳು? ಹಣ ಮಾಡಕ್, ಲಾಭ ಗಳಿಸಕ್. ಓಹೋ, ಅಂದ್ರೆ ನಿಮ್ಮ ದೃಷ್ಟಿನಲ್ಲಿ ರಾಜಕೀಯ ಅನ್ನೋದು ಬಿಸ್ನೆಸ್? ಮಿಸ್ಟರ್ ಸಾಮ್ರಾಟ್, ಜನ ತಿಳ್ಕೊಂಡಿರೋ ಹಾಗೆ ನಾವೇನು ಮೋಸ ಮಾಡ್ತಾ ಇಲ್ಲ. ಆದ್ರೆ ಬೆಳೀತಿರೋ ಜನಸಂಖ್ಯೆಯಿಂದಾಗಿ ಈ ಭಾರತ ದೇಶನ ಉದ್ಧಾರ ಮಾಡಕ್ ಆಗ್ತಾ ಇಲ್ಲ. ಹಾಗಲ್ಲ ಸರ್, ನಿಮ್ಮ ರಾಜಕೀಯ ಕ್ರಿಯೇಟ್ ಮಾಡೋ ಪ್ರಾಬ್ಲಮ್ ನಿಂದ ಪಬ್ಲಿಕ್ ಮೇಲೆ ಕೆಳಕಾಗ್ತಿಲ್ಲ. ಹುಟ್ಟಿದ ಮಕ್ಕಳಿಗೆ ಹಾಲಿಲ್ಲ, ಬೆಳೆಯುವ ಮಕ್ಕಳಿಗೆ ಭವಿಷ್ಯ ಇಲ್ಲ. ಹೀಗಿರುವಾಗ ಭಾರತ ಭಾಗ್ಯ ವಿಧಾತ ಆಗೋಕ್ ಹೇಗೆ ಸರ್ ಸಾಧ್ಯ? ಅಮ್ಮ, ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋಗ್ಬೇಕಾದ್ರೆ ಅವ್ರು ಕುಲುಗೆಡಿಸೋದು ಭಾರತ ಇದು. ಇದನ್ನ ಉದ್ಧಾರ ಮಾಡೋದು ಬಹಳ ಕಷ್ಟ ಐತಲೇ ಹುಡುಗ, ಬಹಳ ಕಷ್ಟ ಐತಿ. ಆವತ್ತು ಬ್ರಿಟಿಷರ್ನ ಭಾರತ ಬಿಟ್ಟು ಹೋಗಿ ಅಂದಾಗ ಅವ್ರಿಗೆ ದೇಶ ಅಂತ ಒಂದಿತ್ತು, ಅವ್ರು ಹೋದ್ರು. ನೀವು ಈ ದೇಶನ ಜನನ ಪರ್ಮನೆಂಟ್ ಆಗಿ ಮಲಗಿಸ್ಬಿಟ್ಟಿದ್ದಾರೆ. ನಾನು ಮಲಗಿದವ್ರನ್ನ ತಟ್ಟೆಬ್ಸಕ್ ಪ್ರಯತ್ನ ಪಡ್ತಾನೆ ಇದ್ದೀವಿ. ಯಾವಾಗ ಸರ್? ಯಾವಾಗ? 5 ವರ್ಷಕ್ಕೋ 3 ವರ್ಷಕ್ಕೋ ಬರೋ ಎಲೆಕ್ಷನ್ ನಲ್ಲಿ ಎಪ್ಸಿ ಕೈ ಎತ್ ಮುಗಿತೀರಾ? ಎಲೆಕ್ಷನ್ ಆದ್ಮೇಲೂ ಕೈ ಎತ್ ಮುಗಿತೀವಲ್ಲೋ ತಮ್ಮ. ಮುಗಿತೀರಾ ಮುಗಿತೀರಾ? ಏನಂತ, ನಿಮ್ಮಿಂದ ನಾವು ಗೆದ್ದು ಬಂದಾಯ್ತು ಸಂತೋಷ, ಇನ್ 5 ವರ್ಷ ನಮಗೆ ಸುಮ್ಮನೆ ತೊಂದರೆ ಕೊಡ್ಬೇಡಿ ಅಂತ ಹೇಳೋಕೆ ಅಷ್ಟೇ ತಾನೆ? ಈ ಕೈ ಎತ್ತಿ ಮುಗಿಯೋ ರಾಜಕಾರಣಿಗಳು ಇರೋ ತನಕ ಈ ದೇಶ ಜನ ಇಬ್ರು ಉದ್ಧಾರ ಆಗಲ್ಲ. ಕರೆಕ್ಟ್ ಮಿಸ್ಟರ್ ಸಾಮ್ರಾಟ್. ನಾನು ಮುಖ್ಯಮಂತ್ರಿ ಆದ್ಮೇಲೆ ಎಷ್ಟೋ ಸಿಸ್ಟಮ್ಗಳನ್ನ ಚೇಂಜ್ ಮಾಡಿದ್ದೀನಿ ಗೊತ್ತಾ? ಬರೀ ಬಾಯಲ್ಲಿ ಮಾತಾಡೋದೇ ನಿಮ್ಮ ಸಿಸ್ಟಮ್ ಆಗ್ಬಿಟ್ಟಿದೆ ಸರ್. ಏ ತಮ್ಮ, ನಾವು ಸರ್ಕಾರದ ವತಿಯಿಂದ ಜನರ ಉದ್ಧಾರಕ್ಕೋಸ್ಕರ ಏನೇನು ಯೋಜನೆ ಮಾಡಬಹುದು ಅಂತ ನಾವು ಮನೆಯಾಗೆ ಕುತ್ಕೊಂಡು ಯೋಚನೆ ಮಾಡ್ತೀವಿ. ಓ ತಮ್ಮ, ಯೋಜನೆ ಯೋಜನೆ ಅಂತ ಸುಮ್ಮನೆ ಯಾಕೆ ಸರ್ ನೀವು ಜನಗಳನ್ನ ಯೋಚನೆಯಲ್ಲಿ ಸಾಯಿಸ್ತಾ ಇದ್ದೀರಾ? ಈ ಕೆಲ್ಸಕ್ಕೆ ಬಾರದ ಯೋಜನೆಗಳಿಂದ ಏನ್ ಪ್ರಯೋಜನ? ಲೇ ಸಾಮ್ರಾಟ, ನೀನು ಮಾಡಿದ ಉಪಕಾರಕ್ಕೆ ನಿನಗೇನಾದ್ರು ಸಹಾಯ ಮಾಡಬೇಕು ಅಂತ ನಮ್ಮ ಸಾಹೇಬ್ರು ಕರೆಸಿದ್ರೆ ಸಿಸ್ಟಮ್ ಅನ್ನೋ ಹೆಸರಿನಲ್ಲಿ ನಿನ್ನ ಸೌಂಡ್ ಸಿಸ್ಟಮ್ ಅನ್ನ ಜೋರು ಮಾಡಿಕೊಂಡು ನಮ್ಗೆ ಯಾಕೆ ತೊಳಿತಿದ್ದಿಲ್ಲ ಸಬ್ಕಾರ ಇಲ್ಲದೆ? ತೊಳಿಬೇಕು ಕುಲಕರ್ಣಿಗಳೇ, ತೊಳಿಬೇಕು. ಹೀಗೆ ಪ್ರತಿಯೊಬ್ಬ ಮತದಾರನು ಧ್ವನಿ ಎತ್ತಬೇಕು, ಆಗಲೇ ಪ್ರಜಾ ಸರ್ಕಾರಕ್ಕೆ ಬುದ್ಧಿ ಬರೋದು. ಆದ್ರೆ
ಯಾರು ಹಾಗೆ ಮಾಡ್ತಾ ಇಲ್ವೇ? ಮಾಡ್ರಪ್ಪ ಮಾಡ್ರಪ್ಪ ಅಂತ ನಾವು ನಿಂತು ಹೊಯ್ಕೊಂಡ್ರು ಅವ್ರು ಮಾಡ್ತಾರೆ. ಏನ್ನ ವರ್ಷ ವರ್ಷ ಬರೀ ಮಕ್ಕಳನ್ನ. ಆದ್ರೆ ಮಕ್ಕಳು ಅಳದೇ ಇದ್ರೆ ಯಾವ ತಾಯಿಗೆ ತಾನೇ ಹಾಲು ಕುಡಿಸ್ಬೇಕು ಅನ್ನೋದು ಗಮನಕ್ಕೆ ಬರುತ್ತೆ. ನೀನೇ ಹೇಳು. ಅಂಥದ್ರಾಗೂ ನಾವು ಕೊಡಕತ್ತೀವಲ್ಲಪ್ಪ. ಏನ ಆಲ್ಕೋಹಾಲು ಸ್ವತಂತ್ರ ಅನ್ನೋ ಬಾಟ್ಲಿ ಒಳಗೆ ಸರ್ವಾಧಿಕಾರ ಅನ್ನೋ ರಮ್ಮು. ಲೇ ತಮ್ಮ ರಮ್ ಅಂದ್ರೆ ಏನ್ ಗೊತ್ತೇನ್ಲೆ? ಆರ್ ಅಂದ್ರೆ ರಂಭ, ಯು ಅಂದ್ರೆ ಊರ್ವಶಿ, ಎಂ ಅಂದ್ರೆ ಮೇನಕ. ಇವ್ರು ಮೂರು ಜನರನ್ನು ಸೇರಿಸಿದ ಟ್ರಿಪಲ್ ಎಕ್ಸ್ ರಮ್ ಕೊಡ್ತೀವಲ್ಲಪ್ಪ. ಇದೇನ ನಮ್ ದೇಶಕ್ಕೆ ಬೇಕಾಗಿರೋದು? ತಮ್ಮ ನಾಳೆ ನೀನ್ ಈ ಜಾಗಕ್ಕೆ ಬಂದ್ರು ಮಾಡೋದಿಷ್ಟೇ. ನೆವರ್ ನೆವರ್. ನಿಮ್ಮ ಪವರ್ನ ಹತ್ತು ನಿಮಿಷ ಹತ್ತು ನಿಮಿಷ ನಮ್ಮ ಕೈಯಲ್ಲಿ ಕೊಟ್ಟು ನೋಡಿ, ಸರ್ಕಾರಿ ಸಿಸ್ಟಮ್ನ ಚೇಂಜ್ ಮಾಡ್ತೀವಿ, ನೀವು ಬೆಳೆಸಿರುವ ಸಮಸ್ಯೆಗಳ ಪೊದೆಗೆ ಬೆಂಕಿ ಹಚ್ತೀವಿ, ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗರ ದೇಶಭಕ್ತಿನ ಮತ್ತೆ ಬೆಳೆಸ್ತೀವಿ, ನಿಮ್ಮ ಹೊಲಸು ರಾಜಕೀಯದ ಸಮಾಧಿ ಮೇಲೆ ಆ ದೇಶಭಕ್ತಿನ ದೀಪವ ಹಚ್ಚಿಟ್ಟು ಆ ಬೆಳಕಿನಲ್ಲಿ ಮುಂದಿನ ಜನಾಂಗಕ್ಕೆ ಬೇಕಾಗಿರೋ ಭಾರತದ ಹೊಸ ಭವಿಷ್ಯ ಬರಿತೀವಿ. ಬಾಯಲ್ಲಿ ಹೇಳೋದು ತುಂಬಾ ಸುಲಭ, ಕಾರ್ಯರೂಪಕ್ಕೆ ತರೋದು ತುಂಬಾ ಕಷ್ಟ ಸಾಮ್ರಾಟ್. ಹಾಗಾದ್ರೆ ನೀವು ಮಾತ್ರ ಬರೀ ಬಾಯಲ್ಲಿ ಏನ್ ಬೇಕಾದ್ರೂ ಮಾಡ್ತೀನಿ, ಏನ್ ಬೇಕಾದ್ರೂ ಕೊಡ್ತೀನಿ ಅಂತ ಯಾಕೆ ಸರ್ ಹೇಳ್ತೀರಾ? ಯು ಕ್ಯಾನ್ ಓನ್ಲಿ ಪ್ರೀಚ್ ಬಟ್ ಡೂ ನಥಿಂಗ್, ನಥಿಂಗ್ ವೇಸ್ಟ್ ವೇಸ್ಟ್. ದೇರ್ ಇಸ್ ನೋ ಫ್ಯೂಚರ್ ಫಾರ್ ದಿಸ್ ಕಂಟ್ರಿ. ಬಾಯ್. ಅಲ್ಲ ಏನ್ರಿ ಇವ ಆಪೋಸಿಟ್ ಪಾರ್ಟಿಯವರಂಗೆ ನಮ್ಮ ಮುಖಕ್ಕೆ ಮಂಗಳಾರತಿ ಎತ್ತು ಹೊಂಟೆ ಹೋದ್ನಲ್ಲ. ನೀವೇನ್ರಿ ಮಂಗ್ಯಾರ ಮಾರಿ ಮಾಡ್ಕೊಂಡು ನಿಂತ್ಕೊಂಡ್ರಿ? ನೀವು ಧನಾದಾನ ಉಗಿಬೇಕಾಗಿತ್ತು. ಇಲ್ಲ, ಅವನು ಕೇಳಿದ ಪ್ರಶ್ನೆಗಳಿಗೆ ನಿಮ್ಮಲ್ಲಿ ಉತ್ತರ ಇದೆಯೇನು? ನನ್ನಲ್ಲಂತೂ ಇಲ್ಲ. ಅಂದ್ಮೇಲೆ Somewhere he is right. ಏನ್ ಸಾಮ್ರಾಟ್, ನಮ್ ಸಿಎಂ ಸಾಹೇಬ್ರು ನೋಡಿದ್ರ, ಮಾತಾಡ್ಸಿದ್ರ, ಸಂತೋಷ ಆಯ್ತಾ, ಥ್ಯಾಂಕ್ಸ್ ಕೊಟ್ರ? ನಿಮ್ಮ ಸಿಎಂ ಸಾಹೇಬ್ರು ನನ್ನ ಕರೆಸಿದ್ದು ನೋಡಿ ನನ್ನ ಯಾವ್ದೋ ದೇಶೋದ್ಧಾರದ ಕೆಲಸಕ್ಕೆ ಉಪಯೋಗಿಸ್ಕೋತಾರೆ ಅಂತ ತಿಳ್ಕೊಂಡಿದ್ದೆ. ಅಲ್ಲ, ಬದುಕೋಕ್ ನನಗೇನ್ ಬೇಕು ಅಂತ ಕೇಳೋದಕ್ಕೋಸ್ಕರ ನನ್ನ ಕರೆಸಿದ್ದಾರೆ. ಕಂಡೋರ್ ಕೊಡೋದಕ್ಕೆಲ್ಲ ಕೈಗೊಟ್ಟನಲ್ಲ ಸಾಮ್ರಾಟ್ ಅಂತ ನಿಮ್ ಸಿಎಂ ಸಾಹೇಬ್ರು ಹೇಳ್ಬಿಟ್ಟು ಬರ್ತಾ ಇದ್ದೀನಿ. ಬರ್ಲ ಎಲ್ಲಿಗೆ ಹೋಗ್ತಿದ್ದೀರಾ ಸರ್? ನಿಮ್ಮನ್ನ ಕರ್ಕೊಂಬಂದು ಕಾರ್ ಇದೆ, ವಾಪಸ್ ಬಿಟ್ಟು ಬರಕ್ಕೆ ನಾನಿದ್ದೀನಿ, ಬಂದೆ. ಈ ಎರಡರ ಅವಶ್ಯಕತೆನೂ ನನಗಿಲ್ಲ, ದೇವರು ನನಗೆ ಕಾಲ್ ಕೊಟ್ಟಿದ್ದಾನೆ. ಈ ಕೈಕಾಲ್ ಗಟ್ಟಿಯಾಗಿರೋವರೆಗೂ ನಾನು ಯಾರಿಗೂ ಗೊಡ್ಡು ಸಲಾಮ್ ಹೊಡೆಯೋದಿಲ್ಲ. ಆ ರೀತಿ ಹೊಡಿಬೇಕಾದ ಪರಿಸ್ಥಿತಿ ಬಂದರೂ ಅವನ್ ಹೊಡಿತೀನಿ. ದಟ್ ಈಸ್ ಸಾಮ್ರಾಟ್. 100% ಕರೆಕ್ಟ್. ಕರೆಕ್ಟ್ ಕರೆಕ್ಟ್ ಏನ್ರಿ ಕರೆಕ್ಟ್? ಆ ಸಿಎಂ ಆ ಸಾಮ್ರಾಟ್ನೇ ಕರೆಕ್ಟ್ ಅಂತಾನೆ, ನೀವು ಅವನೇ ಕರೆಕ್ಟ್ ಅಂತೀರಿ. ಇಬ್ಬರಲ್ಲಿ ಯಾರು ಕರೆಕ್ಟ್ ಅಂತ ನನಗೆ ಕರೆಕ್ಟ್ ಆಗಿ ಅರ್ಥ ಆಗಬೇಕು. ಅವತ್ತು ಆ ಸಾಮ್ರಾಟ್ಗೆ ಕೆಲಸ ಕೊಡ್ಸೋಣ ಅಂತ ಸಿಎಂ ಕರೆಸಿದ್ರೆ ಆ ಸಿಎಂ ಮುಖದ ಮೇಲೆ ಕರೆಕ್ಟ್ ಆಗಿ ಕ್ಯಾಕ್ ಪ್ಯಾಕ್ ಪೂ ಅಂತ ಹೋಗ್ದೋದ. ಆದ್ರೂ ನೀವೆಲ್ಲ ಸೇರಿ ಅವನ್ನೇ ಕರೆಕ್ಟ್ ಅಂದ್ರೆ ಯಾಕೆ? ಯಾಕೆ ಅಂದ್ರೆ ಅವನೊಬ್ಬ ಸ್ಟ್ರೈಟ್ ಫಾರ್ವರ್ಡ್ ಹುಡುಗ. ಅದಕ್ಕೆ ಎಲ್ರು ಅವನ್ನೇ ಕರೆಕ್ಟ್ ಅಂತಿರುವಾಗ ನಾನೊಬ್ಬ ಯಾಕೆ ಸುಮ್ಮನೆ ಇರ್ಲಿ? ಕರೆಕ್ಟ್, ಈಗ ನನಗೂ ಕರೆಕ್ಟ್ ಅನಿಸ್ತಾ ಇದೆ ರೀ. ಹೌದು, ಅಂಥವನೊಬ್ಬ ನಿಮ್ ಕಡೆ ಇದ್ರೆ ಹೆಂಗೆ? ಪರ್ಫೆಕ್ಟ್ಲಿ ಕರೆಕ್ಟ್. ಆದ್ರೆ ಅವ ಮಾತಿಗೂ ಫ್ಯೂಚರ್ ಇಲ್ಲ ಅಂತಾನಲ್ರಿ. ಕರೆಕ್ಟ್. ಏನ್ ಕರೆಕ್ಟ್? ನಿಮ್ ಸಿಎಂ ಗೆ ಫ್ಯೂಚರ್ ಇಲ್ಲ ಅನ್ನೋ ಮಾತು ಅಂದ್ರೆ ಅಮಾವಾಸ್ಯೆ ಆ ಸಾಮ್ರಾಟ್ನ ಆ ಹುಡುಗನ್ ಟಚ್ ಮಾಡಕ್ ಹೋಗ್ಬೇಡ್ರಿ. ಬೆಂಕಿ 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 ಇದ್ದಂಗ ಟಚ್ ಮಾಡೋದು ಅವನ್ನಲ್ಲ, ನಿಮ್ ಸಿಎಂನ. ಸಿಎಂನ ಹೇಗ್ರಿ? ಹ್ಮ್, ಹೇಳ್ತೀನಿ. ಅಮಾವಾಸ್ಯೆ ಗೊತ್ತಲ್ಲ. ಗಾಡ್ ಬ್ಲೆಸ್ ಯು ಮೈ ಸರ್. ನಿನ್ ಕುರಿ ಹೋಯ್ತು. ಆಡು ಆಡು, ಕುರಿ ಹೋದ್ರೆ ಸೇರಿಲ್ಲ ನಮ್ದು. ಸಾಮ್ರಾಟ್ ಎಲ್ಲೋ? ಸಾಮ್ರಾಟ ಯಾಕೆ ಕಣಿ ಕೇಳಕ್ಕೆ? ಎಲ್ಲೋ ಸಾಮ್ರಾಟ್ ಅಷ್ಟೇ ಮಾಕಿ ದಾದಾಗಿರಿಕ್ಕ. ದಾದಾಗಿರಿ. ಏಯ್ Thank you.
ಯಾರು ನೀವು? ಚೀಫ್ ಮಿನಿಸ್ಟರ್ ಕಡೆ ಏನಿದು ಸಾಮ್ರಾಟ್? ಯಾರಿವನು? ಯಾಕೆ ಸರ್ ನನ್ನ ಹತ್ರನೇ ನಾಟಕ ಆಡ್ತೀರಾ? ಇವನು ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ? ಖಂಡಿತ ನನಗೆ ಇವನು ಯಾರು ಅಂತ ಗೊತ್ತಿಲ್ಲ ಸಾಮ್ರಾಟ್. ಹಾಗಾದ್ರೆ ನಿಮ್ಮ ಹೆಸರು ಹೇಳ್ಕೊಂಡು ನನ್ನ ಕೊಲ್ಲೋಕೆ ಬಂದ? ನನ್ನ ಹೆಸರು ಹೇಳ್ಕೊಂಡು ಬಂದಿದ್ನ? ಏಯ್ ಯಾರು ನೀನು? ನಾನು ಭಂಡಾರಿ ಕಡೆಯವನು. ಭಂಡಾರಿ ಕಡೆಯವನ ಅಲ್ರಯ್ಯ, ಯಾಕ್ರಯ್ಯ ಸುಮ್ಮನೆ ನನ್ನ ಹೆಸರು ಹಾಳು ಮಾಡ್ತಿದ್ದೀರಾ? ಸತ್ಯ ಸರ್, ಇವನ ಸೆಕ್ಯೂರಿಟಿ ಹ್ಯಾಂಡ್ ಓವರ್ ಮಾಡು. ಆಯ್ತು ಸರ್. ನೋಡಿದೆಯಲ್ಲ ಸಾಮ್ರಾಟ್, ಈ ಜನ ಹೇಗೆ ನನ್ನ ಹೆಸರನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂತ. ಯಾಕೆ ಹೀಗೆ ಮಾಡ್ತೀಯ ಅಂತ ಕೇಳಿದ್ರೆ, ಅವತ್ತಿನ ಹಾಗೆ ಇನ್ನೊಂದು ಕೊಲೆಗೆ ಸಂಚು ಮಾಡ್ತಾನೆ ಆ ಭಂಡಾರಿ. ಅವನ ಕಪಿ ಮುಷ್ಟಿಯಿಂದ ತಪ್ಪಿಸ್ಕೊಳ್ಳೋಕೆ ಆಗ್ತಾನೇ ಇಲ್ಲ. ಯಾರು ಸರ್ ಈ ಭಂಡಾರಿ? ಯಾರಿವನು? ಎಲ್ಲ ಎಂಎಲ್ಎಗಳನ್ನ ಮಂತ್ರಿಗಳನ್ನ ತನ್ನ ಕೈಯಲ್ಲಿ ಇಟ್ಕೊಂಡು ನನ್ನನ್ನೇ ಕಂಟ್ರೋಲ್ ಮಾಡ್ತಿರುವ ಕಂತ್ರಿ ಬ್ರೂಟ್. ಇವನನ್ನು ನಾನು ವಿರೋಧಿಸ್ತೀನಿ ಅಂತ ಗೊತ್ತಾದ್ರೆ ನನ್ನ ಪಕ್ಷದ ಜನವೇ ನನ್ನ ವಿರುದ್ಧ ನಿಂತು ಭಿನ್ನಮತೀಯರಾಗ್ತಾರೆ. ಯಾಕೆ ಗೊತ್ತಾ? ಇವರೆಲ್ಲ ಅವನ ಎಂಜಲ್ ನಾಯಿಗಳು. ಇಂಥವ್ರನ್ನೆಲ್ಲ ಕಟ್ಕೊಂಡು ನಾನು ಹೇಗೆ ರಾಜ್ಯಭಾರ ಮಾಡಲಿ? ನೀನೇ ಹೇಳು ಸಾಮ್ರಾಟ್. ಕಾನೂನು ಪ್ರಕಾರ ಒದ್ದು ಜೈಲ್ಗೆ ಹಾಕ್ಬೇಕು ಸರ್. ಅದು ಅಷ್ಟು ಸುಲಭ ಅಲ್ಲ ಸಾಮ್ರಾಟ್. ಕಾನೂನು, ಕಾನೂನು ಮಂತ್ರಿ, ಸೆಂಟ್ರಲ್ ಎಲ್ಲ ಅವನ ಜೇಬ್ನಲ್ಲಿದ್ದಾರೆ. ಅವನೊಬ್ಬ ದುಷ್ಟ, ಆಳವಾಗಿ ಬೇರು ಬಿಟ್ಟ ಆಲದ ಮರ. ಆ ಮರನ ಕಡಿತೀನಿ ಅಂತ ಕೈ ಎತ್ತಿದ್ರೆ ಮೂರ್ಖ ಆಗೋನು ನಾನು. ಸರ್, ಇಲ್ಲೇ ನೀವು ಧೈರ್ಯ ತಗೋಬೇಕಾಗಿರೋದು. ಇಲ್ಲದಿದ್ರೆ ಇಂಥ ದುಷ್ಟನ ಕತ್ತರಿಸೋಕೆ ಖಂಡಿತ ನಿಮ್ಮಿಂದ ಸಾಧ್ಯ ಇಲ್ಲ. ಸಾಮ್ರಾಟ್, ಕೊಡಲಿಗೆ ಎಷ್ಟೇ ಶಕ್ತಿ ಇದ್ರು ಅದಕ್ಕೊಂದು ಕಾವಿನ ಬಲ ಇರಬೇಕು. ಅದಕ್ಕೆ ನಿನ್ನಂತ ಕೆಚ್ಚಿದ ಸಿಂಹಗಳೆದ್ದು ಗರ್ಜನೆ ಮಾಡಬೇಕು. ಸರ್, ದೇಶಕ್ಕೆ ಒಳ್ಳೇದಾಗುವಾಗಿದ್ರೆ ನಾನು ಯಾವ ರೀತಿ ಸಹಕಾರ ಕೊಡೋಕ್ಕೂ ಸಿದ್ಧ. ಅದು ನೀನೊಬ್ಬ ಕೊಟ್ಟರೆ ಸಾಲದು, ನಮ್ಮ ಮಂತ್ರಿಗಳು ಎಂಎಲ್ಎಗಳು ಸಹಕಾರ ಕೊಡ್ಬೇಕಲ್ಲ. ಯಾಕೆ ಸರ್ ಕೊಡಲ್ಲ? ಯಾಕೆ ಕೊಡಲ್ಲ? ಅದೇ ರಾಜಕೀಯ. ಅದ್ ನಿನಗೆ ಅರ್ಥವಾಗಲ್ಲ. ರಾಜಕೀಯ? ರಾಜಕೀಯ ರಾಷ್ಟ್ರದ ಜನತೆಯನ್ನ ಕೀಳು ಮಟ್ಟದ ಯಮಯಾತನೆಗೆ ತಳ್ಳಿ ತಮಾಷೆ ನೋಡೋದು, ಇದೇ ತಾನೇ ನಿಮ್ಮ ರಾಜಕೀಯದ ಅರ್ಥ? ಕರೆಕ್ಟ್, 100% ಕರೆಕ್ಟ್. ಆದ್ರೆ ನಮಗ್ ಬೇಕಾಗಿರೋದು ರಾಷ್ಟ್ರಕ್ಕೆ ಜನತೆಗೆ ಕೀರ್ತಿನ ಯಶಸ್ಸಿನ ತಂದುಕೊಡೋ ರಾಜಕೀಯ. ಇದನ್ನ ನಿಮ್ಮಿಂದ ಕೊಡೋಕ್ ಸಾಧ್ಯನಾ? ನಮ್ಗೇನೋ ಕೊಡಬೇಕು ಅಂತ ಆಸೆ ಇದೆ. ಆದ್ರೆ ನಾವ್ ಎಷ್ಟೇ ಪ್ರಯತ್ನ ಪಟ್ಟರು ಈ ಭಂಡಾರಿ ಅಂತವ್ರು ಇರೋವರೆಗೂ ಅದನ್ನ ಕೊಡಕ್ ಆಗಲ್ವೇ? ಆಗಲ್ಲ ಅಂತ ಹೇಳ್ತಿರೋ ನಿಮ್ಮ ಮುಂದೆನೆ ಆ ಭಂಡಾರಿ ನಾ ನೆಲಸಮ ಮಾಡಿದ್ರೆ? ಸಾಮ್ರಾಟ್, ಅದಷ್ಟು ಸುಲಭ ಅಲ್ಲ. ಸರ್, ನಿಂಗ್ ಗೊತ್ತಿಲ್ಲಪ್ಪ, ಸುಲಭ ಅಲ್ಲ. ಸರ್, ಖಂಡಿತ ಸುಲಭ ಅಲ್ಲ. ನನ್ ಮಾತು ಕೇಳು. ಚಾಲೆಂಜ್ ಚಾಲೆಂಜ್. ನೀನ್ ಗೆದ್ರೆ 1 ಕೋಟಿ ರೂಪಾಯಿ ಕೊಡ್ತೀನಿ. ಏನ್ ಸರ್ ಇದು? 1 ರೂಪಾಯಿ. ನಿಮ್ಮ 1 ಕೋಟಿ ರೂಪಾಯಿಗೆ ಮೂಲ ಈ 1 ರೂಪಾಯಿ. ಇದು ನನ್ನ ಸ್ವಂತ ದುಡಿಮೆ. ನಾನು ಗೆದ್ರೆ ನಿಮ್ಮ ಹತ್ರ ಕೇಳೋದು ಇದೇ ತರದ 1 ರೂಪಾಯಿ. ಸೋತ್ರೆ ಇದನ್ನ ನಿಮ್ಮ ಕಾಲಡಿಲಿಟ್ಟು ಶರಣಾಗ್ತೀನಿ. ಅಮಾವಾಸ್ಯ ನನ್ನ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೊಂದು 45 ಮಿನಿಟ್ಸ್ಗೆ ಇವ್ರಿಗೆ ಜ್ಞಾನ ಬಂದ್ಬಿಡುತ್ತೆ. ಓಕೆ ಡಾಕ್ಟರ್, ನಾನು ಆಮೇಲೆ ಬಂದು ನೋಡ್ತೇನೆ. ಓಕೆ. ವೆಲ್ ಡನ್ ಸಾಮ್ರಾಟ್. ಥ್ಯಾಂಕ್ ಯು ಸರ್. ಸರ್, ಫೋನ್ ಮಾಡಣ ನಿಮ್ಗೆ ಹೇಳಿದ್ದೆ. ಎಸ್ ಎಸ್, ತಂದಿದ್ದೀನಿ. ಇದು ಪಾಕೆಟ್ ರಿಸೀವರ್. ದಿಸ್ ಈಸ್ ಆಂಟನಾ. ಇದು ಪೋರ್ಟಬಲ್ ರಿಸೀವರ್. ಇದನ್ನ ಕಾರ್ನಲ್ಲಿ ಬೇಕಾದ್ರೂ ಇಟ್ಕೋಬಹುದು, ಇಲ್ಲ ಮನೇಲಾದ್ರೂ ಇಟ್ಕೊಂಡು ಕೇಳಬಹುದು. ಆ ಆ, ದಿಸ್ ಒನ್. ಇದು ಕಂಡೆನ್ಸರ್ ಮೈಕ್. ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಅವನ ಬಾಡಿಗೆ ಎಲ್ಲಿ ಫಿಕ್ಸ್ ಮಾಡಿದ್ರು, ಅವನು ಎಲ್ಲಿಂದ ಮಾತಾಡಿದ್ರು ನಿನಗೆ ಕೇಳುತ್ತೆ.
ರಿಸೀವರ್ ಇಂದ ಕೇಳಿಸ್ಕೊ. ಹಲೋ ಹಲೋ, ಮೈಕ್ ಟೆಸ್ಟಿಂಗ್. ಈ ಪ್ರಯತ್ನದಲ್ಲಿ ಎಲ್ಲ ರೀತಿ ಜಯ ನಿಂದೆ ಆಗಲಿ ಮಿಸ್ಟರ್ ಸಾಮ್ರಾಟ್. ವಿಶ್ ಯು ಆಲ್ ದಿ ಬೆಸ್ಟ್. ಓವರ್. ಓಕೆ, ಪರ್ಫೆಕ್ಟ್ಲಿ ಓಕೆ ಸರ್. ಥ್ಯಾಂಕ್ ಯು. ನೀನ್ ಕೆಲ್ಸದ ಮೇಲೆ ನಿಗಾ ಇಟ್ಟಿದ್ರೆ ನೀನ್ ಸಿಕ್ ಬೀಳ್ತಾನೂ ಇರ್ಲಿಲ್ಲ, ಮೈಗೆ ಬ್ಯಾಂಡೇಜು ಬೀಳ್ತಾ ಇರ್ಲಿಲ್ಲ. ಸಾರಿ ಸರ್, ಈ ಸರಿ ನನ್ನ ಕ್ಷಮಿಸಿ. ಮುಂದಿನ ಸಲ ಅವನ್ನ ಕೈಮ ಕತ್ತರಿಸ ಕತ್ತರಿಸಲಿಲ್ಲ, ನೀವು ನನ್ನ ಕತ್ ಕತ್ತರಿಸಿ. ಅದು ಮುಂದಿನ ಮಾತು. ಅಂದ ಹಾಗೆ ಕುಲಕರ್ಣಿ, ಏನು ಪ್ರೀತಿ ವಿಶ್ವಾಸ ರೀ ನಿಮಗೆ ನನ್ನ ಮೇಲೆ? ಪ್ರೀತಿ ವಿಶ್ವಾಸ ಅಂತ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು. ಬೇರೆ ಏನ್ ಮಾಡ್ಬೇಕು ಹೇಳ್ರಿ? ನೀವ್ ಹೇಳಿದ್ರೆ ಯಾವತ್ ಒಲ್ಲೆ ಅಂದ ನೀ ಕಡಪಟ್ಟಿ ಕುಲಕರ್ಣಿ. ಅದಕ್ಕೆ ಒಂದ್ ಜವಾಬ್ದಾರಿ ಕೆಲ್ಸಕ್ಕೆ ನಿನ್ ಕಾರ್ನ ಯೂಸ್ ಮಾಡ್ತಾ ಇದೀನಿ. ಯೂಸ್ ಮಾಡ್ರಿ, ಯಾರು ಬೇಡ ಅಂತಾರ? ಆದ್ರ ಯೂಸ್ ಮಾಡಕ್ ಮೊದ್ಲು ಯಾತಕ್ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಡ್ರಲ್ಲ. ಹೇಳ್ತೀನಿ, ನಾಳೆ ಬೆಳಗ್ಗೆ ನಿನ್ ಕಾರ್ನಲ್ಲಿ ಗೋಲ್ಡ್ ಬಿಸ್ಕೆಟ್ ಸಾಗಿಸ್ತೀನಿ. ಏನ್ರಿ ನೀವು ನನ್ನ ಕಾರ್ನಾಗೆ ಬಂಗಾರದ ಬಿಸ್ಕತ್ ಕಳ್ಸದ? ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾನ್ ಈ ರಾಜ್ಯಕ್ಕೆ ಹೋಮ್ ರೀ ಹೋಮ್. ಡೋಂಟ್ ವಾರಿ, ಹೋಮ್ ಮಿನಿಸ್ಟರ್ ಕಾರ್ನಲ್ಲಿ ಸಾಗಿಸಿದ್ರೇನೆ ಅದು ನಮ್ ಹೋಮ್ಗೆ ಸುರಕ್ಷಿತವಾಗಿ ಸೇರುದು. ಹೌದ್ರಪ್ಪ, ತಲೆ ಅಂದ್ರೆ ನಿಮ್ದೇ ತಲೆ ನೋಡ್ರಿ. ನಮ್ ವಸ್ತುನ ನೀವು ಹೆಂಗ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಉಪಯೋಗಿಸ್ಕೊಡ್ರಿ. ಆದ್ರೆ ಒಂದ್ ಸಾರಿ ನನ್ನ ಮುಖ್ಯಮಂತ್ರಿ ಮಾಡ್ಬಿಡ್ರಿ, ಯಾಕಂದ್ರೆ ನಮ್ಗೆ ಊರ್ ದೂರ ಕಾರ್ ಹತ್ರ ಆಗೈತೆ. ಸಾಯೋದಕ್ ಮುಂಚೆ ಒಂದ್ ಸಾರಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದೇ ನನ್ನ ಆಸೆ. ನಿನ್ನ ಆಸೆ ನೆರವೇರಿಸೋಣ. ಸಂತೋಷ, ಸಂತೋಷ. ಬರ್ತೀನಿ.
ಹಾಳಾಗಿ ಹೋದೆ ಕಣಯ್ಯ, ನಿನ್ನಿಂದ ಹಾಳಾಗಿ ಹೋದೆ. ನಾನಿನ ಮುಖ್ಯಮಂತ್ರಿ ಆಗೋದಲ್ಲ, ಒಂದು ಜವಾನನ ಕೆಲಸನೂ ಸಿಗೋದಿಲ್ಲ. ನಾನು ಬಡ್ಕೊಂಡೆ, ಬೇಡಯ್ಯ ನನ್ನ ಕಾರ್ನಲ್ಲಿ ಬಂಗಾರದ ಬಿಸ್ಕತ್ ಕಳ್ಸೋದು ಬೇಡ ಅಂತ ಕೇಳಿದ್ಯ, ಕಳಿಸ್ದೆ. ಈಗ ಆ ಸಾಮ್ರಾಟ್ ನನ್ನ ಕಾರ್ ಸೀಸ್ ಮಾಡಿ ಪೊಲೀಸ್ ಸ್ಟೇಷನಲ್ಲಿ ನಿಲ್ಸಿದ್ದಾನೆ. ಈಗ ನಾನು ಏನಯ್ಯ ಮಾಡ್ಲಿ? ಕೂತ್ಕೋ ಹೇಳ್ತೀನಿ. ಕುಂದ್ರದಿರ್ಲಯ್ಯ, ಆ ಕಮಿಷನರ್ ತಕ್ಷಣ ಬಾ ಅಂತ ಫೋನ್ ಮಾಡಿದಾನೆ. ಮೊದಲು ನೀನು ಕಮಿಷನರ್ ಹತ್ರ ಹೋಗು. ಹೋಗ್ತೀನಯ್ಯ, ಹೋಗ್ತೀನಿ. ಹೋದ ತಕ್ಷಣ ಆ ಕಮಿಷನರ್ ನಮ್ಮನ್ನು ಒದ್ದು ಒಳಗೆ ಹಾಕ್ತಾನೆ. ಒಂದು ಎರಡು ಮೂರು ನಾಲ್ಕು ಅಂತ ಕಂಬಿ ಎಣಿಸ್ತಾ ಕುಂದಿರ್ತೀನಿ. ಬನ್ನಿ ಸರ್. ಎಲ್ಲಿಗೆ ಬರೋದು? ಎಲ್ಲಯ್ಯ ಗೋಲ್ಡ್ ಬಿಸ್ಕತ್ತು ಕಳ್ಳ ಮಾಲು ನನ್ನ ಕಾರ್ನಲ್ಲಿ? ಎಲ್ಲಯ್ಯ ತೋರ್ಸಯ್ಯ. ಡಿಕ್ಕಿನಲ್ಲಿದೆ. ಡಿಕ್ಕಿನಲ್ಲಿ ತೆಗ್ಸಯ್ಯ ಡಿಕ್ಕಿನ. ಓಪನ್ ಇಟ್. ಇದು ಬಂಗಾರದ ಬಿಸ್ಕತ್ತೇನಿಯ? ಇದು ಬಂಗಾರದ ಬಿಸ್ಕತ್ತೇನಿಯ? ಇದು ಬಂಗಾರದ ಬಿಸ್ಕತ್ತ? ಬಂಗಾರದ ಬಿಸ್ಕತ್ತ? ಇದು ಬಂಗಾರದ ಬಿಸ್ಕತ್ತ ನೋಡಿ, ಇದು ಬಂಗಾರದ ಬಿಸ್ಕತ್ತ? ಬಂಗಾರದ ಬಿಸ್ಕತ್ ತಿನ್ನಕ್ ಬರ್ತೇನಿಯ? ಇವತ್ತು ನಾನು ಹೇಳ್ತಿ ತಿತಿ, ಅದಕ್ಕೆ ಅಬಲಾಶ್ರಮ ಕಂಚದಕ್ಕೆ ಇದ್ರೆ ಕಳಿಸ್ಕೊಡ್ತಾ ಇದ್ದೆ. ಅದನ್ನ ಹೇಳ್ಕೊಂಡು ಬಂದಿದ್ಯಾ? ಅದಕ್ಕೆ ಬಂಗಾರದ ಕಲರ್ ಹೇಗೆ ಬಂತು ಅಂತ ಆಶ್ಚರ್ಯ ಅಲ್ಲ? ನಾನೇ ಸ್ಪೆಷಲ್ ಆಗಿ ಮಾಡಿಸಿದೀನಿ. ಹೆಣ್ಮಕ್ಳಿಗೆ ಬಂಗಾರದ ಬಣ್ಣ ಅಂದ್ರೆ ಬಹಳ ಇಷ್ಟ ಅಂತ. ಏನ್ಲೇ ಸಾಮ್ರಾಟ, ನೀ ಏನ್ ಬಹಳ ಬುದ್ಧಿವಂತ ಅಂತ ತಿಳ್ಕೊಂಡು ಏನು? ಅವತ್ ಸಿಎಂ ಉಳಿಸ್ದಂಗ್ ಮಾಡಿ ಏನೋ ನಾಟಕ ಮಾಡ್ದಂಗೆ ದೇಶಭಕ್ತಿ ದೇಶಭಕ್ತಿ ಅಂತ ಇಷ್ಟಿಷ್ಟುದ್ದ ಭಾಷಣ ಬಿಗದೆ ನಿನ್ಗೆ ಉದ್ಯೋಗ ಬೇಕಾದ್ರೆ ನನಗೆ ಕೇಳು, ನಾನು ನಿನಗೆ ಉದ್ಯೋಗ ಕೊಡಿಸ್ತೀನಿ. ಆದ್ರೆ ಇಂಥ ಚಿಲ್ಲರ್ ಕೆಲಸ ಮಾಡಕ್ ಹೋಗ್ಬೇಡ. ನಾನು ಯಾರು ಗೊತ್ತೈತಿಲ್ಲ ಹೋಮ್, ನಿನ್ನ ಹೆಸರು ಪೇಪರ್ ದೊಡ್ಡ ದೊಡ್ಡದಾಗಿ ಬರಬೇಕು ಅಂತಿದ್ರೆ ನನಗೆ ಹೇಳು, ನಾನು ಹಾಕಿಸ್ತೀನಿ. ನನ್ನ ಎದುರಿಗೆ ಆಟ ಮಾತ್ರ ಆಡಕ್ ಬರ್ಬೇಡ, ಗೊತ್ತಾತಿಲ್ಲ? ಏಯ್, ನಿನಗೆ ಬಡ್ತಿ ಬೇಕಾದ್ರೆ ನಾನು ಕೇಳು, ನಾನು ನಿನಗೆ ಬಡ್ತಿ ಕೊಡಿಸ್ತೀನಿ. ಇಂಥ ಹಲ್ಕಾ ಕೆಲಸ ಮಾಡಿದಿ, ನಿನ್ನ ನೀರಿಲ್ ಜಾಗ ಕಳ್ಸ್ಕೊಟ್ಬಿಟ್ಟೆ. ನಾಳೆ ತಪ್ಪಾಯ್ತು ಅಂತ ಪತ್ರಿಕೆಯಲ್ಲಿ ಕೊಡು, ಇಲ್ಲ ಅಂದ್ರೆ ನನ್ನ ಮಾನ ಹಾರಾಜಾಗತ್ತೆ, ನಾನು ಮುಂದಿನ ಎಲೆಕ್ಷನ್ಗೆ ನಿಲ್ಲಕ್ ಬರ್ದಂಗಾಗತ್ತೆ. ಗೊತ್ತಾಯ್ತಲ್ಲ? ಮರ್ಯಾದೆಯಾಗಿ ನನ್ನ ಗಾಡಿನ ಮನೆ ಕಳ್ಸ್ಕೊಡು. ಸಾರಿ ಸರ್, ಅವ್ರ ಮುಂದೆ ನಿಮ್ ತಲೆ ತಗ್ಸುವಾಗ ಮಾಡಿಬಿಟ್ಟೆ. ಡೋಂಟ್ ವರಿ, ಡೋಂಟ್ ವರಿ ಸರ್. ಇದ್ರಲ್ಲಿ ಏನೋ ಸಂಚಿದೆ ಅಂತ ನನಗನ್ನಿಸ್ತಾ ಇದೆ. ನಮ್ಮ ಇಂದಿನ ಸೋಲೆ ಮುಂದಿನ ಗೆಲುವಿಗೆ ನಾಂದಿ. ಬಹಳ ಬೆರಕಿದ್ರೆ ಬಿಡ್ರಿ, ನೀವಿಲ್ದೆ ಹೋಗಿದ್ರೆ ನಮ್ಮ ಮರ್ಯಾದೆ ಬೀದಿ ಪಾಲಾಗ್ತಿತ್ತು. ಕ್ಯಾಬಿನೆಟ್ನಾಗೆ ಕ್ಯಾರ್ದಲ್ಲಿ ಹೊಡೆಸ್ಕೋಬೇಕಾಗಿತ್ತು. ಅಲ್ಲ ಭಂಡಾರಿ, ಇದೆಲ್ಲ ಹೆಂಗಾಯ್ತು? ಏ ಭಂಡಾರಿ, ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಲ್ಲ. ಅಮಾವಾಸೆ, ಆ ಗೋಲ್ಡ್ ಬಿಸ್ಕಟ್ ಗ್ಲೂಕೋಸ್ ಬಿಸ್ಕಟ್ ಹೇಗಾಯ್ತು ಅಂತ ಹೇಳು. ಇಷ್ಟೇ ಸರ್ ನಡೆದಿದ್ದು? ಇದೇನೆ ಈ ಭಂಡಾರಿ ಐಡಿಯಾ? ಬೇಸೈತು ಬಿಡ್ರಿ. ಆ ನನ್ನ ಮಕ್ಕಳು ನಿಮಗೆ ಚಳ್ಳೆ ಹಣ್ಣು ತಿನ್ನಿಸ್ಬೇಕು ಅಂತ ಮಾಡಿದ್ರು, ನೀವು ಅವ್ರನ್ನೇ ಮಂಗ್ಯಾನ್ ಮಾಡಿಬಿಟ್ಬಿಟ್ರಿ. ಇಷ್ಟಿಲ್ದೆ ಹೋದ್ರೆ ನೀವು ಇಷ್ಟೆಲ್ಲ ಜನರನ್ನ ಕೈಗೊಂಬೆ ಮಾಡಿಟ್ಕೊಳ್ತಿದ್ರಿ. ಆದ್ರೂ ನಮಗೆ ಅಡ್ಡ ಆಗಿರೋ ಆ ಸಾಮ್ರಾಟ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅವನಿರೋವರೆಗೂ ನಮಗೆ ಡೇಂಜರ್. ಅಮಾವಾಸೆ, ನೀನು ಅವನ ಮೇಲೆ ಒಂದು ಕಣ್ಣಿಟ್ಟನು. ಕಣ್ಣ್ಯಾಕೆ? ಮೊನ್ನೆ ಮಾಡ್ಬಿಡ್ತೀನಿ. ಅವನ್ನ ಮಣ್ಣು ಮಾಡೋದು ಮುಖ್ಯ ಅಲ್ಲ, ಮೊದಲು ನಮ್ಮ ಕಿರಾಕಿಗಳಿಗೆ ಮಾಲ್ ಸೇರ್ಸೋದು ಮುಖ್ಯ. ನಮ್ಮ ಕ್ಲಬ್ನಲ್ಲಿ ಇಟ್ಟಿರೋ ಆ ಗೋಲ್ಡ್ ಬಿಸ್ಕಟ್ಸ್ನ ನಮ್ಮ ಕಿರಾಕಿಗಳ ಕೈ ಸೇರೋ ಹಾಗೆ ಮಾಡಬೇಕು. ಪದ್ಧತಿ ಪ್ರಕಾರ ಅವನಿಗೂ ಜ್ಯೂಸ್ ಕೊಟ್ಟು ಕಳಿಸು. ಯಾ
ನಂಗೆ ದುಡ್ಡಂದ್ರೆ ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ ನಾನು ಆಡ್ದಿರೋ ಆಟ ಇಲ್ಲ ರಣರಂಗ ಚತುರಂಗ ಇವು ಆಗಲ್ಲ ಅನ್ನೋ ನಿಗೆ ಅಲ್ಲ ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ ನಾನು ಆಡ್ದಿರೋ ಆಟ ಇಲ್ಲ ರಣರಂಗ ಚತುರಂಗ ಇವು ಆಗಲ್ಲ ಅನ್ನೋ ನಿಗೆ ಅಲ್ಲ ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ ಕ್ಲಬ್ನಲ್ಲಿ ಯಾರೇ ಬಂದು ಬೆಟ್ನಲ್ಲಿ ಹಣ ಸೋತ್ರು ಅವ್ರನ್ನ ಮಾತ್ರ ಬರೀ ಕೈಯಲ್ಲಿ ವಾಪಸ್ ಕಳಿಸಲ್ಲ ಸರ್. ಅದಕ್ಕೆ ದಾರಿ ಖರ್ಚಿಗೆ ದುಡ್ಡು ತಲೆ ಬಿಸಿ ಆರಿಸ್ಕೊಳ್ಳಕ್ಕೆ ತಣ್ಣನೆ ಪಾನೀಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಹಮ್ಕೋ ಜಾದಾ ತುಮ್ಕೋ ಆದಾ. ಇದ್ಯಾಕೆ ಸರ್, ಯಾರಿಗಾದ್ರೂ ಸಿಕ್ಕಾಪಟ್ಟೆ ದುಡ್ಡು ಜಾಸ್ತಿ ಬಂದಾಗ ಸಿಕ್ಕಾಪಟ್ಟೆ ಬೆವರು ಬರುತ್ತೆ, ಆ ಬೆವರು ಹೊಡೆಸ್ಕೊಳ್ಳಕ್ಕೆ ಈ ಕರ್ಚೀಫ್ ಬರ್ಲಾ. ಬಾಬಾಯ್ ಬಾಬಾಯ್. ಕಮಾನ್ ಸರ್. ಎಸ್, ಏನಾಗ್ಬೇಕಾಗಿತ್ತು? ಯಾರದ್ದು ನೋಟು? ನಮ್ದೇ. ಈ ಕ್ಲಬ್ ಅಲ್ಲಿ ಜಾಲಿ ನೋಟ? ಅದು ಸರ್. ಅರೆಸ್ಟ್ ದೆಮ್ ಸರ್. ಈ ಸೂಟ್ ಕೇಸ್ ಅಲ್ಲಿ ಗೋಲ್ಡ್ ಬಿಸ್ಕೆಟ್ ಇದೆ ಸರ್.
ಜಾಲಿ ನೋಟ್ ಅಲ್ಲದೆ ಗೋಲ್ಡ್ ಬಿಸ್ಕೆಟ್ ಸ್ಮಗಲ್ ಮಾಡ್ತೀರಾ? ಇನ್ಸ್ಪೆಕ್ಟರ್, ಈ ಕ್ಲಬ್ ಯಾರ್ದು ಅಂತ ಗೊತ್ತಾ ನಿಮ್ಗೆ? ಶಟ್ ಅಪ್, ಸೀಸ್ ದ ಕ್ಲಬ್. ಭಂಡಾರಿ ಹಿಯರ್. ಗೊತ್ತು ಕಣೋ ನೀನ್ ಭಂಡಾರಿ ಅಂತ. ಏಯ್, ಯಾವನು ನೀನು? ಏಕ್ ವಚನದಲ್ಲಿ ಮಾತಾಡೋನು? ನಿಮ್ಮ ಅಪ್ಪ ಮುಠಾಳ. ಅವತ್ತೇನಂತ ಹೇಳಿದ್ದೆ ನೀನು? ಯಾವ ಗಂಡಸ್ಗೂ ಭಂಡಾರಿ ರಹಸ್ಯ ಗೊತ್ತಾಗಲ್ಲ ಅಂತ ಹೇಳಿದ್ದೆ ಅಲ್ಲ? ನೋಡಿದ್ಯಾ, ಯಾರ ಹತ್ರ ಗೋಲ್ಡ್ ಬಿಸ್ಕೆಟ್ ಕಿತ್ಕೊಂಡೆ ಅಂತ ನೀನು ಖುಷಿ ಪಟ್ಟಿಯೋ ಅವನೇ ಸಾಮ್ರಾಟ್. ಎಸ್, ಅದೇ ಸಾಮ್ರಾಟ್. ಹೇಗೆ? ಟೂ ಬರ್ಡ್ಸ್ ಒನ್ ಶಾಟ್. ಸಾಮ್ರಾಟ್ ಸೇ ಸಾಮ್ರಾಟ್. ಇದುವರೆಗೂ ನನ್ನ ವಿಷಯ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ, ಆದ್ರೆ ಈಗ ಈ ಭಂಡಾರಿ ರಹಸ್ಯ ಸಾಮ್ರಾಟ್ ಗೊತ್ತಾಗಿದೆ. ಅದ ಹೇಗೆ ಅಂತ ನಾನು ತಿಳ್ಕೊಳ್ಳೇಬೇಕು. ನಮಸ್ಕಾರ. ಸ್ಟ್ರಾಂಗ್ ಆಗಿ ಒಂದು ಟೀ ಕೊಡು. ಆಯ್ತಣ. ಇದು ತಮಾಷೆ ಮಾಡೋ ಜಾಗ ಅಲ್ಲ. ಏನ ತಮ್ಮ, ನಾವು ನಿನ್ ಕೂಡ ತಮಾಷೆ ಮಾಡಕ್ ಹತ್ತೇವಿ? ಇನ್ನೇನು, ಅದೇನು ಖಾನ ಅಂತೀರಾ? ಶಿರಾ ಕೇಳ್ತೀರಾ? ಮತ್ತ ಇದು ಖಾನಾವಳಿ ಅಲ್ಲೇನು? ನೋಡ್ದೆ ನೋಡ್ದ ಮತ್ತೇನು ಕೇಳ್ತೀರಾ? ನಿಮ್ ತಲೆಗೆ ಸರಿ ಇಲ್ಲೇನು? ಏನ ಏನಂದಿ, ನಮ್ ತಲೆನೇ ಚಲೋ ಇಲ್ಲ ಅಂತಿದಿ? ಮೊದ್ಲು ದವಾಖಾನೆಗೆ ನಿನ್ ತಲೆ ತೋರ್ಸು. ಚೋಟ್ ಉದ್ದ ಇಲ್ಲ ಮಾತಾಡ, ಕಿರಿಚಾಡ್ಬೇಡ್ರಿ. ನಮ್ ವ್ಯಾಪಾರ ಎಲ್ಲ ಹಾಳಾಗೋಗುತ್ತೆ. ನೀವೇನ್ ಕೇಳ್ತಿರೋ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಆ ಮೂಗ ಬಂದು ಕೇಳಿದ್ರು ನಾನು ಅರ್ಥ ಮಾಡ್ಕೋತಿದ್ದೆ. ನೀವೇನ್ ಮಾತಾಡ್ತಿರೋ ಆ ದೇವ್ರೇ ಬಲ್ಲ. ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ತಿಳಿಯುದಿಲ್ಲ, ನಮ್ ಕಡೆ ಸಾಂಬಾರ್ ಅಂದ್ರೆ ನಿಮ್ ಕಡೆ ತಿಳಿಯುದಿಲ್ಲ. ನಿಮ್ ಕಡೆ ಶಿರಾ ಅಂದ್ರೆ ತಲೆ ಅಂತ ತಿಳ್ಕೊತೀರಿ, ನಮ್ ಕಡೆ ಶಿರಾ ಅಂದ್ರೆ ಕೇಸರಿ ಬಾತ್ ಅನ್ಕೊತೀವಿ. ಎಂತದ್ ಎಂತದ್ ಹಾಡುದಂತ ಕೂಡುದಂತ ಕುಡುವುದಂತ ಹೆಂಗಪ್ಪ ಹೆಂಗಪ್ಪ ಹಾಡುದ್ಯಾಂಗ ಕೂಡುದ್ಯಾಂಗ ಕುಣಿಯುದ್ಯಾಂಗ. ಬೆಳಗಾವಿಯಾದರೇನು, ಬೆಂಗಳೂರು ಆದರೇನು, ನಗಬೇಕು ನಾವು ಮೊದಲು ಮಾತಾಡಲು. ಎದೆ ಭಾಷೆಯ ಅರಿವಾಗಲು. ಹುಬ್ಬಳ್ಳಿಯಾದರೇನು, ಭದ್ರಾವತಿಯಾದರೇನು, ತೆರಿಬೇಕು ನಾವು ಮೊದಲು ನಲಿದಾಡಲು. ನಾವೆಲ್ಲರೂ ಸರಿ ಹೋಗಲು. ಬೆಂಗಳೂರಲ್ಲಿ ಹೋಂಡ ಅಂದ್ರೆ ಆಲೂಗಡ್ಡೆ ಹುಂಡೆಯಂತೆ, ಮಂಗಳೂರಲ್ಲಿ ಹೋಂಡ ಅಂದ್ರೆ ಎಳನೀರು ಕಾಯಿಯಂತೆ. ಮೈಸೂರಲ್ಲಿ ಕೊಲಗದ್ದೆಗೆ ಭೂತಾಯಿ ಅಂತಾರೆ, ಮಂಗಳೂರಲ್ಲಿ ಒಂದು ಮೀನಿಗೆ ಭೂತಾಯಿ ಅಂತಾರೆ. ನಿಮ್ ಕಡೆ ಭಂಗಿ ಅಂದ್ರೆ ಹೋಗಿ ಸೊಪ್ಪು ಹಚ್ಚುವುದು ಸೇದುವುದು, ನಮ್ ಕಡೆ ಭಂಗಿ ಅಂದ್ರ ಚಕ್ಕ ಮಾಡು ಮಾನವರ ನಾಮವದು. ಸಾವಿರ ಹೂವ ಎದೆ ಹನಿ ಬೇಕು ಜೇನಿನ ಗೂಡ. ಮೊದಲು ಧಣಿಯ
ದೊಡ್ಡದು ಯಾವುದು ಚಿಕ್ಕದು ಯಾವ ಭಾಷೆ ಕಲಿಯೋದು ಯಾವ್ದು ಬಿಡೋದು ಜಯ ಭಾರತಿ ಮಡಿಲಲ್ಲಿವೆ ನೂರಾರು ಭಾಷೆಗಳು ನೂರಾರಲು ಗುರಿಯಿಲ್ಲದ ನೂರಾರು ಕವಲುಗಳು ನೋಟಿನಲ್ಲಿ ಕಾಣುವುದು ಹದಿನಾಲ್ಕು ರಾಜ್ಯಗಳ ಲಿಪಿಗಳು ಕನ್ನಡಕ್ಕೆ ಅಲ್ಲಿ ಉಂಟು ನಾಲ್ಕನೆಯ ದೊಡ್ಡ ಸ್ಥಾನಮಾನಗಳು ಕನ್ನಡ ನಾಡ ಜನ್ಮದ ಹಿಂದೆ ತ್ಯಾಗಗಳ ಕಥೆ ಇದೆ ಭೂಪಠದಲ್ಲಿ ಮೆರೆಯಲು ನಮಗೆ ಸಂಸ್ಕೃತಿಯ ಜೊತೆ ಸರ್ ಬರ ಕೇಳದಂತೆ ಅಮಾವಾಸ್ಯೆ ಮಂಗಳೂರಿನಿಂದ ಸಿಕೆಎಸ್ 666 ಟ್ರಕ್ನಲ್ಲಿ ಗೋಲ್ಡ್ ಬಿಸ್ಕೆಟ್ ಬರ್ತಾ ಇದೆ ಆ ಟ್ರಕ್ನ ನಮ್ಮ ಗೋಡೌನ್ಗೆ ಸಾಕ್ಸು ಅಮಾವಾಸ್ಯೆ ಈ ರಹಸ್ಯ ಎಲ್ಲೂ ಬಯಲಾಗಬಾರ್ದು ಖಂಡಿತ ಸಾಧ್ಯವಿಲ್ಲ ಸರ್ ಅಂತ ಪರಿಸ್ಥಿತಿ ಏನಾದರೂ ಬಂದ್ರೆ ಅದಕ್ಕೆ ಮುಂಚೆ ನನ್ನ ಹೆಣ ಹೊರಡುತ್ತೆ ನನಗೆ ನಿನ್ ಹೆಣಕ್ಕಿಂತ ಬಂಗಾರ ಮುಖ್ಯ ಆಯ್ತು ಸರ್ ಸರ್ ಕಾನ್ಸ್ಟೇಬಲ್ಸ್ ಸ್ಟಾಪ್ 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 ನಮಸ್ಕಾರ ಸರ್ ಎಲ್ಲಿಂದ ಬರ್ತಾ ಇದ್ದೀರಾ ಮಂಗಳೂರಿಂದ ಸರ್ ಗಾಡಿ ಒಳಗೆ ಏನಿದೆ ಏನಿಲ್ಲ ಸರ್ ಖಾಲಿ ಇದೆ ಚೆಕ್ ಮಾಡ್ಬೇಕು ನಡೀರಿ ಬನ್ನಿ ಸರ್ ನೋಡಿ ಮಿಸ್ಟರ್ ಸಾಮ್ರಾಟ್ ಇನ್ಫಾರ್ಮೇಶನ್ ಪಕ್ಕ ಇದೆ ತಾನೆ ಪಕ್ಕನೇ ಸರ್ ನಾನು ಬರಲ ಸರ್ ಡ್ರೈವರ್ ನಿಜ ಹೇಳು ಟ್ರಕ್ಕಲ್ಲಿ ಏನು ತೊಗೊಂಡೋಗಿದ್ದೆ ಕಾಫಿ ಬೀಜ ಸರ್ ಬೇಕಾದ್ರೆ ಡೆಲಿವರಿ ಸ್ಲಿಪ್ ನೋಡಿ ಸಮಥಿಂಗ್ ಇಸ್ ರಾಂಗ್ ಸಂಬೆ ಏನು ಅಂತ ಅರ್ಥ ಆಗ್ತಿಲ್ಲ ಓಕೆ ಮಿಸ್ಟರ್ ಸಾಮ್ರಾಟ್ ಯಾರೋ ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಬಟ್ ವೆಹಿಕಲ್ ನಂಬರ್ ಸೇಮ್ ಇದೆ ಬೆಟರ್ ನೆಕ್ಸ್ಟ್ ಟೈಮ್ ಇಟ್ಸ್ ಆಲ್ ರೈಟ್ Thank you.
ಸಮ್ರಾಟ್ ಅಂದ್ರೆ ನೀನೇನಾ? ನಿಜ ಹೇಳು, ಯಾರು ನೀನು? ಬೋಗ್ಲು, ನಾನು ಯಾರು ಗೊತ್ತಾ? ಮೈಯೆಲ್ಲ ವಿಷ ತುಂಬಿರೋ ಹಾವು. ನಿನ್ನಂಥ ವಿಷದ ಹಾವುಗಳನ್ನ ನಾಶ ಮಾಡಿಕೊಟ್ಟಿರೋ ಮುಂಗ್ಸಿ ನಾನು. ನೀನು ಉರಿಯೋ ಜ್ವಾಲೆ ಜೊತೆ ಸರ್ಸಾಡ್ತಾ ಇದೀಯ ಸಾಮ್ರಾಟ್. ಏಯ್, ನೀನು ಈ ಟೈಮ್ ಬಾಂಬ್ ಜೊತೆ ಆಟ ಆಡ್ತಿದೀಯ, ಬಿ ಕೇರ್ಫುಲ್. ಈ ಭಂಡಾರಿನ ಎದುರು ಹಾಕೊಳ್ಳೋದಕ್ಕೆ ಎಷ್ಟು ಧೈರ್ಯ ನಿನಗೆ? ಅಮಾವಾಸ್ಯೆ ಸರ್, CKS666 ಗಾಡಿ ವಿಚಾರ ಮಾತಾಡಿದಾಗ ನೀನೊಬ್ನೇ ಇದ್ದೆ. ಆ ವಿಚಾರ ಸಾಮ್ರಾಟ್ ಕಿವಿಗೆ ಹ್ಯಾಕ್ ಬಿತ್ತು ಸರ್? ಅದು ನನಗೆ ಗೊತ್ತಾಗ್ತಲ್ಲ ಹಾಗೆ. ಅಮಾವಾಸ್ಯೆ ಯಾಕಿನ್ ಸುಳ್ಳು ಹೇಳ್ತಾ ಇದೀಯಾ? ಹುಣ್ಣಿಮೆ ಬರೋಕೆ ಇನ್ನೂ 15 ದಿವಸ ಬಾಕಿ ಇದೆ, ಆಗ್ಲೇ ಡಬಲ್ಗೆ ಮಾಡೋಕೆ ಶುರು ಮಾಡ್ಬಿಟ್ಯಾ? ನೋ 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 ನೋ, ಬದಮಾಷ್ ನೀನು ಕೊಂದು ಬಿಡ್ತೀನಿ. ಅಮಾವಾಸ್ಯೆ ನಾನು ನೀನು ಪಕ್ಕಾ ದೋಸ್ತ ಅನ್ನೋ ವಿಷಯ ಬಂಡಾರ. ನಾನು ದೋಸ್ತ? ನಿನ್ ದೋಸ್ತ ಸರ್? ಇಲ್ಲ ಸರ್, ನಾನು ಇವನ್ ದೋಸ್ತಲ್ಲ, ಇವ್ನು ಸುಳ್ಳು ಹೇಳ್ತಾ ಇದ್ದಾನೆ. ಅಮಾವಾಸ್ಯೆ ಈ ಕಸಬ್ನಲ್ಲಿ ಯಾರು ಸತ್ಯ ಹೇಳಲ್ಲ ಅಂತ ಭಂಡಾರಿ ಗೊತ್ತು. ಸುಳ್ಳು ಹೇಳ್ಬೇಡ ಸರ್, ಸುಳ್ಳು ಹೇಳ್ತಾ ಇದ್ದಾನೆ ಸರ್. ಸುಳ್ಳು ಹೇಳಿದ್ರೆ ನಿನ್ನ ಕೊಂದು ಬಿಡ್ತೀನಿ. ಏನಿದೆಲ್ಲ ಸರ್? ಸುಳ್ಳು ಹೇಳ್ತಾ ಇದ್ದಾನೆ ಸರ್. ಅಮಾವಾಸ್ಯೆ ಇಮೇಲ್ ಚೆನ್ನಾಗಿರಲ್ಲ, ಈಗಲಾದ್ರೂ ನಿಜ ಆಗ್ಬೇಡ. ಕಮೋನ್ ಸರ್. ಇಲ್ಲ ಸರ್, ಇವನ್ ಮಾತು ನಂಬೇಡಿ ಸರ್, ನನ್ನ ನಂಬಿ ಸರ್. ಸಾಮ್ರಾಟ್ ನಿಜ ಏನು ಅಂತ ಹೇಳಿದ್ರೆ 10 ನಿಮಿಷದಲ್ಲಿ ಸ್ವತಂತ್ರವಾಗಿ ನೀನು ಹೊರಗೋಗ್ತೀಯಾ. ಭಂಡಾರಿ ನಿಜ ಹೇಳಿದ್ರೆ ನನ್ ಬಿಟ್ಬಿಡ್ತೀಯಾ ಅಮಾವಾಸ್ಯೆ? ಆದ್ರೆ ಸುಳ್ಳು ಅಂತ ಗೊತ್ತಾದ್ರೆ ಮೊದಲು ಮುರಿಯೋದು ನಿನ್ನ ಸೊಂಟ ಹುಷಾ. ಓಕೆ ಓಕೆ ಭಂಡಾರಿ, ನಾನು ಅಮಾವಾಸ್ಯೆ ಬಿಸ್ನೆಸ್ ಪಾರ್ಟ್ನರ್. ಸರ್ ಸುಳ್ಳು ಹೇಳ್ತಾ ಇದ್ದಾನೆ, ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಇವನು ನಾನು ನಿಜವಾಗ್ಲೂ ಪಾರ್ಟ್ನರ್ಸ್ ಅಲ್ಲ, ನಮ್ಮೂರು ಮಾರಿ ಮೇಲಾನೆ. ಅಮಾವಾಸ್ಯೆ ಸುಳ್ಳು ಯಾಕೆ ಹೇಳ್ತಿದ್ಯಾ? ಅವತ್ ನೀನೇ ಹೇಳಿಲ್ಲ ಭಂಡಾರನ ಹೇಗಾದ್ರೂ ಮಾಡಿ ಮೂಲೆಯಲ್ಲಿ ಕೂರಿಸ್ಬಿಟ್ರೆ ಕಳ್ಳ ವ್ಯಾಪಾರದಲ್ಲಿ ನಾವಿಬ್ರು ಪಾರ್ಟ್ನರ್ಸ್ ಆಗ್ಬೋದು ಅಂತ? ಸಾಮ್ರಾಟ್ ಸುಮ್ಮನೆ ಕಿರಿಚ್ಕೋಬೇಡ, ಭಂಡಾರಿ ಬೇಜಾರು ಮಾಡ್ಕೋತಾನೆ. ಸತ್ಯ ಏನು ಅಂತ ಹೇಳ್ಬಿಟ್ರೆ ಇಬ್ಬರಲ್ಲಿ ಯಾರಾದರೂ ಒಬ್ರು ಬದುಕ್ತೀವಿ. ಕರೆಕ್ಟ್ ಭಂಡಾರಿ? ಯು ಆರ್ ರೈಟ್. ಭಂಡಾರಿ, ಈ ಗೋಡೌನ್ಗೆ ನನ್ನ ಹಿಡ್ಕೊಂಡು ಬಂದಾಗೆ ನಾಟಕಾಡಿ ಕರ್ಕೊಂಡ್ಬಂದವನೇ ಇವನು, ಇಲ್ಲಿರೋ ಕಳ್ಳಮಾಲೆಲ್ಲ ತೋರಿಸ್ತೀನಿ ಅಂತ ಹೇಳ್ದವನೇ ಇವನು. ಇಲ್ಲ, ನಿಮ್ ಪಾದಣೆ ಅವನ್ ಹೇಳ್ತಾ ಇರೋದೆಲ್ಲ ಸುಳ್ಳು. ನಾನ್ ನಿಮಗ್ ಮೋಸ ಮಾಡೋನಲ್ಲ, ನನ್ನ ನಂಬಿ, ಅವನ್ ಮಾತು ಸುಳ್ಳು. ಸುಳ್ಳ? ನಾನ್ ಸುಳ್ಳು ಹೇಳ್ತೀನ? ಹಾಗಾದ್ರೆ ನೀಬ್ರು ಮಾತಾಡೋ ರಹಸ್ಯಗಳನ್ನ ನನಗೆ ಗೊತ್ತಾಯ್ತು. ನನ್ನ ರಿಸೀವರ್ ಸುಳ್ಳು ಹೇಳ್ತಾ, ನಿನ್ನ ಕತ್ತಿನಲ್ಲಿರೋ ಮೈಕ್ರೋಫೋನ್ ಸುಳ್ಳು ಹೇಳ್ತಾ. ಸರ್ ತಾಯ್ತಾ ಸರ್, ಆಂಜನೇಯ ಸ್ವಾಮಿ ತಾಯ್ತಾ, ದೇವ್ರದು ಸರ್, ದೇವ್ರದು. ಏಯ್ ಆಂಜನೇಯ ತರ ಯಾಕೆ ಆಡ್ತಿದ್ಯಾ ಭಂಡಾರಿ? ಸುಳ್ಳು ಹೇಳ್ತಿದ್ದಾನೆ, ಮೋಸ ಮಾಡ್ತಿದ್ದಾನೆ, ಬಿಡಬೇಡ ಇವನ. ಸರ್ ಇವ್ ನಾಟ್ ಕಾಡ್ತಿದ್ದಾನೆ ಸರ್, ನಾಟ್ ಕಾಡ್ತಿದ್ದಾನೆ, ನಿಜವಾದ ದೇವ್ರದು ಸರ್, ಆಂಜನೇಯ ಸ್ವಾಮಿ ತಾಯ್ತಾ ಸರ್. ತಾಯ್ತಾ ಅಲ್ಲ ಭಂಡಾರಿ, ಮೈಕ್ರೋಫೋನ್ ಮುಚ್ಚಿಟ್ಟಿರೋ ಬಾಕ್ಸ್, ಅನುಮಾನ ಆದ್ರೆ ಬಿಚ್ಚಿ ನೋಡು. ಕಮ್ ಆನ್ ನೋಡಿ, ಕಮ್ ಆನ್ ನೋಡಿ.
ಗಂಟೆಗೆ ಸರಿಯಾಗಿ ಎಸ್ಆರ್ ಬಿಲ್ಡಿಂಗ್ ಬ್ಲಾಸ್ಟ್ ಆಗುತ್ತೆ. ಅದಾದ 10 ನಿಮಿಷಕ್ಕೆ ಡಿಎಂಎನ್ ಬಿಲ್ಡಿಂಗ್ ಫಿನಿಶ್. ಅದಾದ 20 ನಿಮಿಷಕ್ಕೆ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಬ್ಲಾಸ್ಟ್. ಸರಿಯಾಗಿ 10:30 ಗಂಟೆಗೆ ನಾನು ಬರ್ತಿದ್ದಾಗ ಒಬ್ಬ ಹುಡುಗ ಜೋರಾಗಿ ಕಿರಿಚ್ಕೋತಾ ನನ್ನ ಜೀಪ್ ಮೇಲೆ ಮುಗ್ಗರಿಸ್ಬಿದ್ದ. ರಕ್ತ ಸುರಿತಾ ಇತ್ತು. ಯಾರೋ ಅವನ್ನ ಚಾಕುನಲ್ಲಿ ತಿವಿದಿದ್ರು. ಒಂದು ಗುಂಪು ಬಾಂಬ್ ಹಾಕೋಕೆ ಪ್ಲಾನ್ ಮಾಡ್ತಿದ್ದನು ಸೂಕ್ಷ್ಮ ವಿಷಯನ ತಿಳಿಸಿ ಸತ್ತೋದ ಸರ್. ಈಗ ಅವ್ರು ಇಲ್ಲಿದ್ದಾರೆ ಗೊತ್ತಾ? ನಾನು ಅದನ್ನೆಲ್ಲ ನೋಡ್ಕೊಂಡ್ ಬಂದಿದ್ದೀನಿ ಸರ್. ಇಫ್ ಯು ಪರ್ಮಿಟ್ ಮೀ, ನಾನು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಮುಂದಾಗುವ ಅನಾಹುತನ ತಪ್ಪಿಸ್ತೀನಿ ಸರ್. ಯು ಡೂ ಒನ್ ಥಿಂಗ್, ಪೊಲೀಸ್ ಹೆಲ್ಪ್ ತಗೊಂಡು ಆ ಗುಂಪಿರೋ ಜಾಗನ ನೀವು ಕವರ್ ಮಾಡಿ. ನಾನು ಹೈಯರ್ ಅಪ್ಸ್ ಪರ್ಮಿಷನ್ ತಗೊಂಡು ಅಲ್ಲಿಗೆ ಬರ್ತೀನಿ. ಓಕೆ ಸರ್. ನೋಡಿ, ಯಾವುದೇ ಕಾರಣಕ್ಕೂ ನಾನು ಅಲ್ಲಿಗೆ ಬರೋವರೆಗೂ ಕಾನೂನನ್ನ ಕೈ ತಗೋಬಾರ್ದು. ದಿಸ್ ಮೈ ಆರ್ಡರ್, ಅಂಡರ್ಸ್ಟ್ಯಾಂಡ್? ಓಕೆ ಸರ್. ಬಿಲ್ಡಿಂಗ್ ಎಲ್ಲ ಕವರ್ ಮಾಡಿದ್ದಾರೆ. ಕಮಾನ್, ಲೆಟ್ಸ್ ಗೋ. ಕಮಾನ್ ಕಮಾನ್. ಸರ್, ಇವ್ರಲ್ಲ ಯಾರು ಸರ್? ಆರ್ಡರ್ಸ್ ಬಂದೆ ಆಯರ. ವಾಟ್ಸ್ ಅ ಪೊಸಿಷನ್ ಸರ್? ನೀವು ಆರ್ಡರ್ ಕೊಟ್ರೆ ಇಮಿಡಿಯೇಟ್ ಆಗಿ ಆಪರೇಷನ್ ಸ್ಟಾರ್ಟ್ ಮಾಡಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡೋದೊಂದೇ ಬಾಕಿ. ವೇಟಿಂಗ್ ಫಾರ್ ಯುವರ್ ಆರ್ಡರ್. ಶಾಲ್ ವಿ? ಮಿಸ್ಟರ್ ಸಾಮ್ರಾಟ್, ವೇಟ್ ವೇಟ್, ವೈ ಆರ್ ಯು ಇನ್ ಹರಿ? ಎನಿವೇ, ಮೀಟ್ ಮಿಸ್ಟರ್ ಶ್ರೀಕಾಂತ್, ಕಮಾಂಡೋ ಚೀಫ್. ಹಲೋ, ಗ್ಲಾಡ್ ಟು ಮೀಟ್ ಯು ಮಿಸ್ಟರ್ ಸಾಮ್ರಾಟ್, ಯು ಹ್ಯಾಡ್ ಎನ್ ಎ ಗ್ರೇಟ್ ಜಾಬ್. ಸರ್, ಎನಿ ಟೈಮ್ ಅವ್ರು ಎಸ್ಕೇಪ್ ಆಗ್ಬೋದು ಸರ್? ಅದು ಅಷ್ಟು ಸುಲಭ ಅಲ್ಲ ರೀ. ಇಲ್ಲಿ ನೋಡಿ, ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಒಳಗಡೆ ಯಾರೇ ಇದ್ರೂ ಇನ್ನು 10 ಎಣಿಸೋದ್ರೊಳಗಾಗಿ ಸರೆಂಡರ್ ಆಗಬೇಕು.
ಎಂಟರ್. ಫೈರಿಂಗ್ ನಲ್ಲಿ ಪೀಸ್ ಪೀಸ್ ಆಗ್ಬಿಡ್ತೀರಾ? ಕಮ್ ಆನ್ ಟೆಲ್ ದ ಟ್ರೂತ್. ಯಾರು ನೀವೆಲ್ಲ? ಸರ್, ನಾವ್ ಯಾರು ಅನ್ನೋದನ್ನ ನಾನು ನಿಮ್ಗೆ ಇಲ್ಲೇ ಹೇಳಕ್ ಆಗೋದಿಲ್ಲ. ದಯವಿಟ್ಟು ನಮ್ಮನ್ನ ಸಪರೇಟ್ ಆಗಿ ಕರ್ಕೊಂಡು ಹೋಗ್ಬಿಡಿ, ನಾನು ನಿಮ್ಗೆಲ್ಲ ಹೇಳ್ಬಿಡ್ತೀನಿ. ಅರಶ್ ದೇಮ್, behave yourself, Mr. Samrat. Take off your hands. It's an order from higher ups. Sir, sir, Saran Ragi Satya Helti with the Opkondor Mele. Anyaiva shoot by size pitala. What sort of responsible officer you are? Hey, Nanaga responsibility held for a Hakan Nigilla. He gave misbehave Martha in a suspend Marbakate. Shut up! Nia Tilduru Ninanta officer Gadirotrindane. ದುಷ್ಟರು ದೇಶದ್ರೋಹಿಗಳು ವಾಪಸ್ ಕಳಿಯಾಗಿ ತಲೆ ಎತ್ತಾರೋದು. ಶಟ್ ಅಪ್. ಯು ವಿಲ್ ಬಿ ಪನಿಶ್ಡ್. ಯು ಅಂಡ್ ಯುವರ್ ಪನಿಶ್ಮೆಂಟ್ ಮೈ ಫಾಲ್ಟ್. ನೀ ನನ್ನ ಡಿಸ್ಮಿಸ್ ಮಾಡ್ತೀಯ? ಅದಕ್ಕಿಂತ ಮುಂಚೆ ನಾನೇ ರಿಸೈನ್ ಮಾಡ್ತೀನಿ. ಎಸ್, ಐ ವಿಲ್ ರಿಸೈನ್. ರಿಸೈನ್. ಅಲ್ಲ ಬುದ್ಧಿ, ಆಫೀಸ್ನಾಗ ಆರಾಮಾಗಿ ಇರೋದು ಬಿಟ್ಬಿಟ್ಟು ಇಲ್ಲಿ ಭೂಮಿ ಉಳಕ್ ಬಂದಿರಲ್ಲ, ಏನ್ ಬುದ್ಧಿ? ನಿಯತ್ಗೆಟ್ಟ ಮನುಷ್ಯನ ಸೇವೆ ಮಾಡೋದಕ್ಕಿಂತ ನಮ್ಮದವ್ರನ್ನ ಕಾಪಾಡೋ ಈ ಮಣ್ಣಿನ ಸೇವೆ ಮಾಡೋದು ಎಷ್ಟೋ ಉತ್ತಮ. ಏನ್ ಬುದ್ಧಿ ನೀವ್ ಹೇಳೋದು? ಹೌದು ಲಕ್ಕಣ್ಣ, ಈ ಪವಿತ್ರವಾದ ಮಣ್ಣಿನ ಸೇವೆ ಮಾಡಿದ್ರೆ ಸಿಗೋ ನೆಮ್ಮದಿ ಪ್ರತಿಫಲ ಸಮಾಜಘಾತಕರ ಸೇವೆಯಲ್ಲಿ ಖಂಡಿತ ಸಿಗಲ್ಲ. ಎಂತ ಮಾತು ಹೇಳಿದ್ರಿ ಬುದ್ಧಿ, ದಿಟ್ಟುವಾದ ಮಾತು ಹೇಳಿದ್ರಿ. ಅಣ್ಣ, ಟೆಲಿಗ್ರಾಮ್ ಬಂದೈತೆ. ಲಕ್ಕಣ್ಣ, ನೀವು ಮುಂದುವರೆಸಿ. ಆಯ್ತು ಬುದ್ಧಿ. ಸುಮ್ಮನೆ ಮಾತಾಡದೆ ಹೀಗೆ ಎಷ್ಟೊತ್ತು ಕೂತಿರ್ತೀಯ? ತಗೋ, ಈಗಲಾದ್ರೂ ಹೇಳು. ಅರ್ಜೆಂಟಾಗಿ ನಾನು ನೋಡಬೇಕು ಅಂತ ಬಂದು ಒಳ್ಳೆ ಮೌನಗೋರಿಯಾಗಿ ಕೂತಿದ್ರೆ ಏನರ್ಥ? ಏನಾಯ್ತು ಸಂಧ್ಯಾ, ಮಾತಾಡು. ಹೇಳು ಸಂಧ್ಯಾ, ಎಲ್ಲಿ ನಿಮ್ಮ ಅಣ್ಣ ಅನಿಸ್ಕೊಂಡ್ರ ಪ್ರಾಣಿ ಏಕನಾಥ? ಅವನು ಬರಲಿಲ್ವಾ? ನಿನ್ನ ಜೊತೆ ಅವನು ಬರ್ಬೋದಾಯ್ತಲ್ಲ. ಹ, ಯಾಕೆ ಬರ್ತಾನೆ? ಆ ನನ್ನ ಮಗನಿಗೆ ನನ್ನ ಮೇಲೆ ಸ್ವಲ್ಪನಾದರೂ ಅಭಿಮಾನ ಪ್ರೀತಿ ಅನ್ನೋ ದಿದ್ದಿದ್ರೆ ಖಂಡಿತ ಬಂದಿರೋನು. ಹೋಪ್ಲೆಸ್ ಫೆಲೋ. ನೋ ಸಾಮ್ರಾಟ್, ನೀನು ನಮ್ಮಣ್ಣನ ತಪ್ಪು ತಿಳ್ಕೊಂಡಿದ್ಯಾ? ಆದ್ರೆ ಅವನು ಮಾತ್ರ ಏನು ತಿಳ್ಕೊಳ್ದೆ ನಿನ್ನ ಹತ್ರಕ್ಕೆ ಹ್ಯಾಂಗ್ ಬಂದಿದ್ದಾನೆ ಅಂತ ಗೊತ್ತಾ? ಏಕನಾಥ್ ಬಂದಿದ್ದಾನ? ಏನ್ ಹೇಳ್ತಿದ್ಯಾ ಸಂಧ್ಯಾ? ಏಕನಾಥ್ ಎಲ್ಲಿ? ಏಕನಾಥ್ ನೀನು ಕೇಳಿದ ನಿನ್ನ ಫ್ರೆಂಡ್ ಏಕನಾಥ್? ಹ್ಞೂ.
ಬದ್ಧನಾಗಿದ್ದ ನನ್ನ ಬಾಳಿಗೆ ಬೆಳಕನ್ನು ತೋರಿಸಿ ನನ್ನ ಬದುಕಿನ ದಾರಿನೇ ಬದಲಾಯಿಸಿದ ಆ ನನ್ನ ಸ್ನೇಹಿತನ ಆತ್ಮೀಯವಾಗಿ ಅಪ್ಕೋಬೇಕಾಗಿದ್ದ ಈ ಕೈಗೆ ಚಿತಾಭಸ್ಮವಾಗಿ ಬಂದಿದ್ದಾನೆ. ಏಕನಾಥ್, ಏಕನಾಥ್ ನಿನ್ನ ಈ ಸ್ಥಿತಿಗೆ ತಂದವರು ಯಾರು? ಸರ್ಕಾರನ, ಸಾರ್ವಜನಿಕರನ್ನ ತನ್ನ ಕಪ್ಪಿ ಮುಷ್ಟಿನಲ್ಲಿ ಹಿಡಿದಿಟ್ಕೊಂಡಿರೋ ಒಬ್ಬ ದುಷ್ಟ. ಯಾರ ಚಂಡಾಲ? ಭಂಡಾರಿ. ಘಾತಕರಿಗೆ ಸಾಮ್ರಾಟೇನು ಅಂತ ಪರಿಚಯ ಮಾಡಿಸ್ತೀನಿ. ನನ್ನ ಸ್ನೇಹಿತನ ಈ ಗತಿಗೆ ತಂದ ಆ ಭಂಡಾರಿಯನ್ನು ಭ್ರಷ್ಟ ಪಿಶಾಚಿ ಚರ್ಮ ಸುಲಿದು ನನ್ನ ಕಾಲಿನ ಚಪ್ಪಲಿ ಮಾಡ್ಕೋತೀನಿ. ಬದುಕಿನ ಭವಿಷ್ಯದ ಬೆಳಕು ನೋಡೋಕ್ ಮುಂಚೆನೆ ಬೂದಿಯಾಗಿರೋ ನಿನ್ನ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗುವಾಗ ಮಾಡ್ತೀನಿ ಸಂಧ್ಯಾ, ಶಾಂತಿ ಸಿಗುವಾಗ ಮಾಡ್ತೀನಿ. ಏಳೇಳು ಎತ್ತೇಳು ಸಿಡಿಲಂತೆ ಸಿಡಿದೇಳು ಸತ್ಯಕ್ಕೆ ಸಾವಾಗಿದೆ ಈ ಯುದ್ಧ ಸನ್ಯಾಸ ಸಾಕಿನ್ನು ಕಿಡಿಖಡ್ಗ ನ್ಯಾಯಾನೆ ಅಳುತ್ತಾ ಇದೆ. ಈ ಜನ್ಮ ಮೂಡಿಲ್ಲ ಮರು ಜನ್ಮ ತಿಳಿದಿಲ್ಲ ಪೂರೈಸು ನಿನ್ನ ಧರ್ಮವ ಅನ್ಯಾಯ ಅಲೆದಾಡು ಮತ್ತಾನೆ ಆದಾಗ ಕಾಪಾಡು ನಿಜ ಧರ್ಮವ ಸಂಯಮ ಮುಗಿದರೆ ಸಮರವೇ ಅಂತಿಮ ಗುರು ಜನರ ಸಿಗಿದು ಕೌರವರ ಬಗೆದು ನಿಜ ಹಾಕೆದು ತೆಗೆದು ಜಯ ಧ್ವಜವಾಗಿ ನಿನ್ನ ಬನ್ನಿ ಸಾಮ್ರಾಟ ಸಾಮ್ರಾಟ ಸಾಮ್ರಾಟ. ಎಲ್ಲಾನು ಮರ್ತು ಸುಖವಾಗಿ ನಿದ್ರೆ ಮಾಡ್ತಿದ್ಯಾ ಭಂಡಾರಿ? ಯಾರದು ಇಷ್ಟೊತ್ತಿನಲ್ಲಿ ಭಂಡಾರಿ ಅಂತ ಕರೆಯೋನು? ಯಾರನ್ನ ನೀನು ನಿನ್ನ ಚಕ್ರವ್ಯೂಹದಲ್ಲಿ ಬಂಧಿಸಿದ್ಯೋ ಅದೇ ಸಾಮ್ರಾಟ್. ನೀನ್ ತಪ್ಪಿಸ್ಕೊಂಡ್ಯಾ? ತಪ್ಪಿಸ್ಕೊಂಡು ಓಡ್ ಹೋಗೋಕೆ ನಿನ್ನ ಹೇಳಿಯಲ್ಲ ನಾನು.
ಹಠಕ್ಕೋಸ್ಕರ ಬದುಕಿ ಕಾವೇರಿ ನೀರು ಕುಡಿದ ಕರ್ನಾಟಕದ ಗಂಡು. ಶಟ್ ಅಪ್ ಏ ಭಂಡಾರಿ, ಈಗ ನಿನ್ನ ಗೋಡೌನ್ ನನ್ನ ಬಾಂಬ್ಗೆ ಸಿಕ್ಕಿ ಹೇಗೆ ಉರಿದು ಬೂದಿ ಆಗುತ್ತೆ ಅಂತ ಈ ಶಬ್ದ ನಿನಗೆ ತಿಳಿಸುತ್ತೆ. ಖಾಕಿ ಬಟ್ಟೆ ಹಾಕೊಂಡು ಕಾನೂನಿನ ಸಹಾಯ ಪಡ್ಕೊಂಡಿದ್ರು ಆ ಭಂಡಾರಿ ಭಂಡಾರನ ನಾನು ಹೊಡೆಯಕ್ಕಾಗಲಿಲ್ಲ. ಬಟ್ ನೀನವನ್ನು ಎದುರಿಸಿ ಕಾಲು ಮುರಿದೆ. ಸರ್, ನಿಮ್ ಸಹಕಾರ ಇಲ್ಲದೆ ಹೋಗಿದ್ರೆ ಈ ಕೆಲಸ ಅಷ್ಟು ಸುಲಭವಾಗಿ ಆಗ್ತಿರ್ಲಿಲ್ಲ. ನಾ ಮುಖ್ಯವಾಗಿ ನೀನು ಉಪಯೋಗಿಸ್ತೀಯಲ್ಲ ಆ ಬುದ್ಧಿಶಕ್ತಿ ಅದಿಷ್ಟು ಕೆಲಸ ಮಾಡ್ತು. ಸರ್ ಸರ್, ಈಗ ಹೇಗಾದ್ರೂ ಮಾಡಿ ಅವನ್ನ ಅರೆಸ್ಟ್ ಮಾಡಲೇಬೇಕು ಸರ್. ಯು ಡೋಂಟ್ ವರಿ, ಟೈಮ್ ಬರ್ತಾ ಇದೆ. ನಿನ್ನಿಂದ ಸೊಂಟ ಮುರಿಸ್ಕೊಂಡಿರೋ ಅವನ್ನ ಸರಿಯಾದ ಎವಿಡೆನ್ಸ್ ಸಿಕ್ಕ ತಕ್ಷಣ ಅರೆಸ್ಟ್ ಮಾಡೇ ಮಾಡ್ತೀನಿ. ಹಾ, ಏನಾದ್ರೂ ಮಾಡಿ ಎವಿಡೆನ್ಸ್ ಹುಡುಕು. ಸದ್ದು ಸದ್ದು, ಯಾಕೆ ಒಳ್ಳೆ ಕಾಗೆಗಳ ತರ ಕೂಗಾಡ್ತಾ ಇದೀರಲ್ಲ, ಇದೇನ್ ಮೀನ್ ಮಾರ್ಕೆಟ್? ಇಲ್ಲ ಮತ್ತೆ ಲಕ್ಷ ಕೋಟಿ ಅಂತ ಕೊಟ್ಟು ಕೊಟ್ಟು ಕೆಟ್ಕೋತಿದೀವಲ್ಲ, ಅದಕ್ಕೆ ಏನ್ ಮಾಡ್ತೀಯ ಹೇಳು? ಆ ಸಾಮ್ರಾಟ್ನ ಮಾಲೆಲ್ಲ ಸುಟ್ಟಾಕಿದಾನಲ್ಲ, ಏನ್ ಮಾಡೋದೀಗ? ಬಚ್ಚೆ, ಈ ಭಂಡಾರಿಗೆ ಪ್ರಶ್ನೆ ಹಾಕ್ತೀಯ? ಭಂಡಾರಿ ಬೀದಿಲಿ ಬೀಳೋ ಕಾಲ ಬಂದ್ರೂ ಕೂಡ ಇನ್ನು ನಿನ್ ಜಮ್ಮ ಬಿಟ್ಟಿಲ್ವಲ್ಲ, ಮೊದ್ಲು ನಮ್ ಮಾಲ್ ಸಪ್ಲೈ ಮಾಡು, ಯೋಚನೆ ಮಾಡು. ಹೌದು ಹೌದು, ಆಲ್ ರೈಟ್, ಒಂದ್ ವಾರ ಅವಕಾಶ ಕೊಡಿ, ಮಾಲು ನಿಮ್ ನಿಮ್ ಮನೆ ಬಾಗ್ಲಲ್ಲಿ ಬಿದ್ದಿರುತ್ತೆ. ತಪ್ಪದ್ರೆ ಈ ಕಸಬ್ಗೆ ಸಲಾಂ ಮಾಡಿ ನಿಮ್ ಹಣ ವಾಪಸ್ ಬಿಸಾಕ್ತೀನಿ. ಅದನ್ನು ನೋಡ್ತೀವಿ, ಮಾತಕ್ ತಪ್ಪಿದ್ರೆ ನಾವೆಲ್ಲ ಒಟ್ಟಿಗೆ ಆ ಸಾಮ್ರಾಟ್ನೆ ನೋಡ್ತೀವಿ. ಬನ್ನಿ ಹೋಗೋಣ. ಸಾಮ್ರಾಟ್ ಸಾಮ್ರಾಟ್ ಸಾಮ್ರಾಟ್, ಈ ಭಂಡಾರಿ ಬದುಕ ಅಡ್ಡ ಬಂದ ನಿನ್ ಖಂಡಿತ ಬದುಕ ಕೊಡಲ್ಲ. ಬಂದ ಪ್ರೇಯಸಿರದ ಬಾಳು ಬೇಸರ ಎಲ್ದಾ
ಉಷೆಯ ಹೃದಯ ತೀರವೇರಿದ ಉದಯ ಸೂರ್ಯನಾಗಿ ಉಷೆಯ ಹೃದಯ ತೀರವೇರಿದ ಬೇಯಸೀರದ ಬಾಳು ಬೇಸರ ಕೋಪ ಎರಡು ದಿವಸ ನೋಡ್ಲಿಲ್ಲ ಅಂತ ಮೇಡಮ್ಗೆ ನನ್ನ ಮೇಲೆ ಕೋಪ ಬಂದಿದೆ. ಏನ್ ಮಾಡ್ಲಿ ಸಂಧ್ಯಾ, ತುಂಬಾ ಇಂಪಾರ್ಟೆಂಟ್ ಕೆಲಸ ಆಯ್ತು, ಅದಕ್ಕೆ ನಾನು ನೋಡೋಕ್ಕಾಗ್ಲಿಲ್ಲ. ಇನ್ ಮುಂದೆ ಯಾವಾಗ್ಲೂ ಹೀಗಾಗ್ದಾಗ ನಾನು ನೋಡ್ಕೋತೀನಿ. ಐ ಪ್ರಾಮಿಸ್ ಯು. ಕಮ್ ಆನ್ ಸ್ಮೈಲ್, ಸ್ಮೈಲ್ ಪ್ಲೀಸ್. ಕುಲಕರ್ಣಿ ಮಾತಿನ ಮೇಲೆ ನಿಮ್ಗೆಲ್ಲ ನಂಬಿಕೆ ಇದ್ರೆ ಆ ಭಂಡಾರನ ಮರ್ತು ಬಿಡಿ. ಮತ್ತೆ ನಮ್ ಮುಂದಿನ ಗತಿ ಅಂದ್ರ ನಾನು ಸತ್ತಿನೇನು ಸತ್ತಿನೇನು? ಮುಂದಿನ ಸಿಎಂ ಆಗವನೆ ನಾನು. ನಾನು ಸಿಎಂ ಆದ್ಮೇಲೆ ಆ ಭಂಡಾರಿಗೆ ಏನ್ ಮಾಡ್ತೀನಿ ಗೊತ್ತಾ ಮಗನ? ನನ್ನ ಸಿಎಂ ಮಾಡ್ತೀನಿ ಮಾಡ್ತೀನಿ ಅಂತ ನನ್ ನೀವ್ತಿದ್ದೆಲ್ಲೋ ಅಂತ ಹೇಳಿ ಆ ನನ್ನ ಮಗನ ತಗೊಂಡು ಹೋಗಿ ಬೆಳಗಾಂ ಜೈಲಿನಲ್ಲಿ ಹಾಕಿಸ್ತೀನಿ. ಸಲಾಕಿ ಅಂತ ಸಾಮ್ರಾಟನ್ ತಗೊಂಡು ಬಂದು ಅವನ್ ಜಾಗದಲ್ಲಿ ನಿಂದ್ರಿಸ್ತೀನಿ. ಯಾಕ ನೀವೆಲ್ಲ ನಿರಂಬಳವಾಗಿ ಬದುಕ್ಬೇಕಲ್ಲಪ್ಪ, ಅದಕ್ಕೆ. ಅದಕ್ಕೋಸ್ಕರ ಎಷ್ಟೇ ಖರ್ಚಾಗ್ಲಿ ಅಷ್ಟು ಮಾಡ್ರಿ ಮತ್ತ. ಅದಪ್ಪ, ಆದ್ರೆ ಆ ಸಾಮ್ರಾಟ್ ನಮ್ ಕೆಲ್ಸಗಳಿಗೆಲ್ಲ ಸಹಾಯ ಮಾಡ್ತಾನೆ ಅಂತ ಏನ್ ಗ್ಯಾರಂಟಿ? ಲೇ ತಮ್ಮ ತಮ್ಮ, ಸ್ಟಾರ್ಟಿಂಗ್ನಲ್ಲೇ ಭಿನ್ನ ಮತ್ತೆ ಇರತ್ರ ಕ್ವಶನ್ ಮಾಡಕ್ ಶುರು ಮಾಡ್ಬಿಟ್ಟಲ್ಲೇ. ಅಲ್ಲೇ ತಮ್ಮ, ಆ ಭಂಡಾರಿ ಬೆಂಡೆತ್ತು ತಾಕತ್ತು ಆ ಸಾಮ್ರಾಟ್ ಒಬ್ಬನಿಗೆ ಇರೋದು. ನಾವೆಲ್ಲ ಅವನಿಗೆ ಶರಣಾಗ್ಬಿಟ್ರೆ ಒಲ್ಲೆ ಅಂತಾನೇನು? ಲೇ ತಮ್ಮ, ಹ್ಞೂ ಅನ್ನೋದಿದ್ರೆ ಚಿಲ್ಲರೆ ಹೋಗಿರ್ಲ, ಮುಂದಿನ ಪರ್ದೆ ಮೇಲೆ ನೋಡಿವ್ರಂತೆ. ಮಿಸ್ಟರ್ ಕುಲಕರ್ಣಿ, ನಾವು ಬಂಡವಾಳದಾರರು, ನಮ್ಗೆ ಅನುಕೂಲ ಆಗುವಂತ ಪಾರ್ಟಿ ಬಂದ್ರೆ ಸಾಕು. ಒಟ್ನಲ್ಲಿ ನಮ್ಮ ವ್ಯವಹಾರಗಳು ಎಷ್ಟು ಸುಲಭವಾಗಿ ನಡೆಯುತ್ತೆ ಅನ್ನೋದು ಮುಖ್ಯ. ಅದಪ್ಪ ರಾಜ ಮಾತು. ಅಲ್ರಿ ಪಾತಿಲ್ರೆ, ನಮಗೆ ಬೇಕಾಗಿರೋದು ಬಂಡವಾಳ ಶಾಹಿಗಳು, ಮತದಾರಲ್ಲ. ಓ ಬನ್ನಿ ಮಿಸ್ಟರ್ ರಾಜಶೇಖರ್, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು ಸರ್. ಏನ್ ಕಮಿಷನರ್, ಬಹಳ ಅರ್ಜೆಂಟ್ ಕೆಲಸ ಅಂದ್ರಂತಲ್ಲ, ಏನ್ ಹೇಳಿ? ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕಾಗಿತ್ತು. ಏನ್ ಹೇಳಿ? ಹಲೋ, ಭಂಡಾರಿನಾ? ಸರಿ, ಎರಡು ನಿಮಿಷ ಬಿಟ್ಟು ಬರ್ಲಿಕ್ಕೆ ಹೇಳು. ಕಮಿಷನರ್, ಎರಡು ನಿಮಿಷ ಪಕ್ಕದ ರೂಮಲ್ಲಿ ಕೂತೀರಿ, ಆಮೇಲೆ ಮಾತಾಡೋಣ. ಆಯ್ತು ಸರ್. ಬರಬೇಕು ಬರಬೇಕು ಭಂಡಾರಿಯವರು. ಎಲ್ಲ ಆರಾಮ? ಎಲ್ಲಿ ಆರಾಮು, ಆರಾಮಾಗಿರೋಕೆ ಬಿಡ್ಬೇಕಲ್ಲ ನಿನ್ ಸಾಮ್ರಾಟ್. ಅವನು ಹೇಗೆ ನನ್ನವನಾಗ್ತಾನೆ? ಈಸ್ ಎ ಪಬ್ಲಿಕ್ ಫೋರ್ಸ್. ಆ ಫೋರ್ಸ್ ಗೆ ನಿನ್ ಬೆಂಬಲ ಇದೆ ನರೇಂದ್ರ? ಅರೆ ಯಾರು ಹೇಳಿದ್ದು? ಸಾಮ್ರಾಟ್ ನನ್ ಕಡೆವನಲ್ಲ. ಹಾಗಾದ್ರೆ ಆ ಸಾಮ್ರಾಟ್ ಯಾಕೆ ನನಗೆ ಎದುರಾಗಿ ನಿಂತು ತೊಂದರೆ ಕೊಡ್ತಾ ಇದ್ದಾನೆ? ಇಲ್ಲ ನೋಡು,
ಈ ವಿಷಯ ನನಗೆ ಇವತ್ತೇ ಗೊತ್ತಾಗಿರೋದು. ಬೇಕಾದ್ರೆ ಅವನ ಮೇಲೆ ಕಣ್ಣಿಡೋಕೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳ್ತೀನಿ. ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ನನ್ನ ಪಾಕೆಟ್ ನಲ್ಲೇ ಇದೆ. ಎಕ್ಸೆಪ್ಟ್ ಯುವರ್ ಕಮಿಷನರ್ ಅಂಡ್ ದಟ್ ಸಾಮ್ರಾಟ್. ಮಿಸ್ಟರ್ ಭಂಡಾರಿ, ನೀನನ್ನ ತಪ್ಪು ತಿಳ್ಕೊಂಡಿದೀಯ. ನಿಜವಾಗ್ಲೂ ನನಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ. ನೋಡೋ, ನೀನ್ ಹೇಳಿದ್ನೆಲ್ಲ ಕೇಳೋಕೆ ನಾನು ಕುರುಡು ಮತದಾರನಲ್ಲ. ವೆಲ್ ಡನ್ ನರೇಂದ್ರ, ವೆಲ್ ಡನ್. ನಾನು ಮಾತಾಡೋದನ್ನ ಚೆನ್ನಾಗಿ ರೆಕಾರ್ಡ್ ಮಾಡ್ತಾ ಇದೀಯ. ಗುಡ್, ವೆರಿ ಗುಡ್. ರೆಕಾರ್ಡ್ ಮಾಡ್ತಿದ್ದೀನ, ಏನ್ ಹೇಳ್ತಿದ್ಯಾ ಭಂಡಾರಿ? ಈ ಮ್ಯಾಚ್ ಬಾಕ್ಸ್ ನ ಇಲ್ಲಿ ಯಾಕೆ ಫಿಕ್ಸ್ ಮಾಡಿದ್ಯಾ? ಓ ಮೈ ಗಾಡ್, ಕಮಾನ್ ಭಂಡಾರಿ. ಡೇಂಜರಸ್ ಕಮಿಷನರ್, ಆ ಸಾಮ್ರಾಜ್ಯದಲ್ಲಿ ನನಗೆ ಜೀವಂತವಾಗಿ ಭಂಡಾರಿ ಅದು. ಐ ಡೋಂಟ್ ವಾಂಟ್ ಎನಿ ಸ್ಟೋರೀಸ್, ಐ ವಾಂಟ್ ದೆಮ್ ಅಲೈವ್. ಕಮಿಷನರ್ನ ನನ್ನ ಕಸ್ಟಡಿ ಕೊಡು ಅಂದ್ರೆ ಏನ್ ಮಾಡ್ದೆ? ಸಾರಿ, ಅವನ್ನ ಜೀವಂತವಾಗಿ ಹಿಡಿದುಕೊಡ್ಬೇಕಂತಲೇ ಇದ್ದೆ, ಆದ್ರೆ ತಪ್ಪಿಸ್ಕೊಳ್ಳೋ ಅವಸರದಲ್ಲಿ ಅಕಸ್ಮಾತ್ ಸತ್ತು ಹೋದ. ಸುಳ್ಳು, ಐ ಡೋಂಟ್ ಬಿಲೀವ್ ಯು. ಭಂಡಾರಿ, ನನ್ನ ಮಾತು ನಂಬು. ನಾವು ಸಾಮ್ರಾಟ್ನ ಕಮಿಷನರ್ನ ಹಿಡ್ಕೊಟ್ರೆ ನಿನ್ನ ಗುಟ್ಟು ರಟ್ಟಾಗತ್ತೆ ಅಂತ ಹೆದ್ರಿ ಕಮಿಷನರ್ನ ಕೊಲೆ ಮಾಡಿಸ್ದೆ. ಅಕಸ್ಮಾತ್ ಅಂತ ನಾಟಕ ಆಡ್ತಾ ಇದೆಯಲ್ಲ, ಯಾಕೆ ಕಣ್ಕಂಡ್ ಬಿಡ್ತಾ ಇದೀಯಾ? ನಿಜ ಗೊತ್ತಾಯ್ತು ಅಂತನ? ಮತ್ತೆ ಏನಾದ್ರೂ ಬಾಲ ಬಿಚ್ಚಿದ್ರೆ ನಿನ್ನ ಹಳೆ ಕತೆನ ಓಪನ್ ಮಾಡ್ಬೇಕಾಗತ್ತೆ. ಹುಷಾರ್, ಇನ್ನು 24 hours ಒಳಗೆ ಸಾಮ್ರಾಟ್ನ ನನಗೆ ಒಪ್ಪಿಸ್ಲೇಬೇಕು, ಇಲ್ಲ ಈ ಕಥೆನ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ನನ್ನ ತಮ್ಮ ನಿನ್ ಹಾಗೆ ಸತ್ಯ ನ್ಯಾಯ ನಿಷ್ಠೆ ಅಂತ ಹೋರಾಡ್ದ, ಸಮಾಜ ಘಾತಕನಾದ ಆ ಭಂಡಾರಿ ವಿರುದ್ಧ ಸಿಡಿದೆದ್ದ. ಅದರ ಪರಿಣಾಮ ಏನಾಯ್ತು? ನನ್ನ ತಮ್ಮನ್ನ ಅನ್ಯಾಯವಾಗಿ ಚಿತ್ರಹಿಂಸೆ ಮಾಡಿ ಸಾಯಿಸ್ದ. ಅವನ ಮೇಲಿನ ಸೇಡ್ ತೀರಿಸ್ಕೊಳ್ಳೋಕೋಸ್ಕರ ನಾನು ಈ ಡಿಪಾರ್ಟ್ಮೆಂಟ್ಗೆ ಸೇರಿದೆ. ಆದ್ರೆ ದೇಶದ ಕಾನೂನನ್ನೇ ತನ್ನ ಜೇಬಿನಲ್ಲಿ ಇಟ್ಕೊಂಡಿರೋ ಆ ಭಂಡಾರಿನ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇದ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಅಂತ ಆಮೇಲೆ ನನಗೆ ಗೊತ್ತಾಯ್ತು. ಆ ಚಂಡಾಲನ್ನ ಚಂಡಾಡೋಕೆ ನಿನ್ನಂಥ ಒಬ್ಬ ಸಾಹಸ ಸಿಗ್ತಾನಾ ಅಂತ ಕಾಯ್ತಾ ಇದ್ದೆ. ನೀನ್ ಸಿಕ್ತೆ. ನಮ್ಮ ಡಿಪಾರ್ಟ್ಮೆಂಟಿಂದ ಆಗದಿರೋ ಕೆಲಸನ ನೀವು ಮಾಡ್ತಾ ಇದ್ದೀರಾ. ಆ ದಾರಿ ಸುಗಮವಾಗಿ ನೀನೊಬ್ಬ ಒಳ್ಳೆಯವನು ಅಂತ ಗೊತ್ತಾಗೋಕ್ಕೋಸ್ಕರನೇ
ಅವತ್ತು ಚೀಫ್ ಮಿನಿಸ್ಟರ್ ಕೊಲೆ ನಾಟಕ ಆಡಿಸ್ತೆ. ನೋಡು, ನಾನು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಆ ಭಂಡಾರಿನ ಹಿಡಿಯೋಕ್ಕೋಸ್ಕರ ನಿನಗೆ ಬೇಕಾದ ಎಲ್ಲ ಸಹಾಯನೂ ನಾನು ಕೊಡಿಸ್ತೇನೆ. ಸಾಮ್ರಾಟ್ ಸರ್, ಕಮಿಷನರ್ ಹ್ಯಾಕ್ ಸತ್ರು ಅಂತ ಗೊತ್ತಾಯ್ತ ಸರ್. ಆಯ್ತು, ಆದ್ರೆ ಇದ್ರ ಬಗ್ಗೆ ಏನು ಕ್ರಮ ತಗೊಳಕಾಗ್ತಾ ಇಲ್ವೇ? ಯಾಕೆ ಸರ್? ಇದು ಪರ್ಪಸ್ ಆಗಿ ಮಾಡಿದ ಕೊಲೆ. ಈ ಕೊಲೆಗೆ ಒಂದ್ ರೀತಿನಲ್ಲಿ ನಾನು ಕಾರಣ ಅಂತಲೇ ಹೇಳ್ಬೇಕು. ಏನ್ ಸರ್ ನೀವು ಹೇಳ್ತಿರೋದು? ಹೌದು ಸಾಮ್ರಾಟ್, ಕಮಿಷನರ್ಗೆ ನಿನಗೆ ನನ್ನ ಸಪೋರ್ಟ್ ಇದೆ ಅಂತ ಗೊತ್ತಾದ ಭಂಡಾರಿ ಇಲ್ಲಿಗೆ ಬಂದು ನನ್ನ ಮೇಲೆ ರೇಗಾಡ್ದ, ನಿಮ್ಮಿಬ್ಬರನ್ನು ಜೀವಂತವಾಗಿ ಹಿಡಿದು ಕೊಡಬೇಕು ಅಂತ ಹಠ ಮಾಡ್ದ. ಅವನ್ ಹಠ ಮಾಡಿದಾಗ ಇಲ್ಲೇ ಇದ್ದ ಕಮಿಷನರ್ನ ಅವನ್ ಕಣ್ಣು ತಪ್ಪಿಸಿ ಬಚಾವ್ ಮಾಡ್ದೆ. ಇದೇ ನಾನು ಮಾಡಿದ ದೊಡ್ಡ ತಪ್ಪು. ಅವನ್ ತಪ್ಪಿಸ್ಕೊಂಡು ಓಡ್ತಿದ್ದಾಗ ಆಕ್ಸಿಡೆಂಟ್ ಮಾಡಿ ಅವನು ಸಾಯಿಸ್ಬಿಟ್ಟ. ಅದ್ಮೇಲೆ ಈ ಕೊಲೆಗೆ ನಾನು ಕಾರಣ ತಾನೆ? ಖಂಡಿತ ಇಲ್ಲ ಸರ್. ಆ ಭಂಡಾರಿ ಕಮಿಷನರ್ ಮಾತ್ರ ಕೊಂದಿಲ್ಲ ಸರ್, ನನ್ನ ಆಸೆ ಆಕಾಂಕ್ಷೆಗಳನ್ನ ಕೊಂದಿದ್ದಾನೆ. ನನ್ನ ರೋಷಾವೇಶನ ರೊಚ್ಚಿಗೆಪ್ಸಿದ್ದಾನೆ. ಸಮಾಧಾನ ಮಾಡ್ಕೋ ಸಾಮ್ರಾಟ್. ನನಗೆ ಸಮಾಧಾನ ಸಿಗಬೇಕಾದ್ರೆ ಮೊದಲು ಆ ಭಂಡಾರಿಗೆ ಸಮಾಧಿ ಕಟ್ಟಬೇಕು. ಒಂದ್ ಕೆಲಸ ಮಾಡು, ಇವತ್ತು ಒಂದು ಕಳ್ಳ ಮಾಲ ಸಾಕ್ಸೋದಕ್ಕೆ ಡಬಲ್ ಸ್ಪೀಡ್ ಡೇಂಜರ್ ಸ್ಪಾಟಿಗೆ ಬರ್ತಾನೆ. ಆದ್ರೆ ನೀನು ಹುಷಾರಾಗಿ ಹೆಜ್ಜೆ ಇಡಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅವನ ಜನಗಳ ಕೈ ಸಿಕ್ಬೀಳ್ತೀಯ. ಬೇಕಾದ್ರೆ ನೀನು ನನ್ನ ಬ್ಲೂ ಕ್ಯಾಟ್ ಸೆಲ್ಫ್ ತಗೊಂಡೋಗು. ಸರ್, ಇದು ಚಾಲೆಂಜ್ ಮಾಡಿರೋ ಕೈ, ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಬರ್ತೀನಿ. ಬರೀ ಕೈಲಿ ಬರಲ್ಲ, ಆ ಭಂಡಾರಿನ ಭಂಡಾರಿ ಏನ್ರಿ ಅದು? ಆ ಸಾಮ್ರಾಟ್ನ ಮುಗಿಸೋಕೆ ನಮ್ ನರೇಂದ್ರ ತೋರಿಸಿರೋ ದಾರಿ. ಅಂದ್ರ ನೀವು ನರೇಂದ್ರ ಒಂದಾಗಿದ್ರ? ಯಾವತ್ತಿದ್ರು ನಾವಿಬ್ರು ಒಂದೇ ಕುಲಕರ್ಣಿ. ನಮ್ದು ರಾಜಕೀಯ ನಾ ಬಡಿಯ, ಯಾವ ನನ್ನ ಮಗನ ಬೇಕಾಯ್ತ್ರಿ ಹಲ್ಕಟ್ ರಾಜಕೀಯ? ಇಷ್ಟು ದಿವಸ ನಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀನಿ 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 ಅಂತ ನಮ್ಮನ್ನ ಮಂಗ್ಯನ್ ಮಾಡ್ಕುಂದ್ರಿಸಿ ಈಗ ಮತ್ತೆ ನರೇಂದ್ರ 5 ವರ್ಷ ಮುಖ್ಯಮಂತ್ರಿ ಆಗು ಅಂದ್ರಲ್ಲ, ಅಲ್ಲಿ ತನಕ ನಾವೇನ್ ಗ್ಯಾನ್ಸ್ಕೇರಿ ಅಂತ ಕುಂದ್ರಬೇಕೇನ್ರಿ? ನಿಂದು ರಾಜಕೀಯ, ನಂದು ವ್ಯಾಪಾರ. ನಾನ್ ಬದುಕ್ಬೇಕು ಅಂದ್ರೆ ಬೇಕಾದವ್ರನ್ನ ಎತ್ತುತ್ತೀನಿ, ಬೇಡದೆ ಇರೋರ್ನ ಹಿಡಿದು ತುಳಿತೀನಿ. ಭಂಡಾರಿ ಶಟಪ್. ಏನೇ ಶಟಪ್ 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 ಹೊಗೆಯ, ನಿನ್ ಸಹವಾಸನೇ ಸಾಕಾಗಿದೆ. ಅದೃಷ್ಟ ಇದ್ರೆ ಮುಂದೆ ಮುಖ್ಯಮಂತ್ರಿ ಆಗ್ತೀನಿ, ಇಲ್ಲ ಅಂದ್ರೆ ಊರಾಗ ಹೋಗಿ ಹೊಲ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರ್ತೇನೆ. ಬರ್ತೀನಿಯ? ಬರ್ತೀನಿ. Yeah.
ಒಂದು ಸಾರಿ ನನ್ನ ಬೋನ್ ನಿಂದ ತಪ್ಪಿಸ್ಕೊಂಡವನು ಮತ್ತೆ ನುಗ್ಗು ಬಂದಿದ್ಯಾ ಸಾಮ್ರಾಟ್? ಈ ಭಂಡಾರಿನ ಕೆಣಕಿ ಪ್ರಾಣ ಕಳ್ಕೋಬೇಡ. ಕೇಳು, ಎಷ್ಟು ಹಣ ಬೇಕು ಕೇಳು. ಏ ಭಂಡಾರಿ, ನನಗ್ ಬೇಕಾಗಿರೋದು ಹಣ ಅಲ್ಲ. ಮತ್ತೆ ನಿನ್ನ ಹೆಣ. ಬಾಸ್ಟರ್ಡ್! ಏ ಭಂಡಾರಿ, ನಿನ್ನ ಕೂಗು ಕಿರುಚಾಟ ನಿನ್ನ ಚೇಲಾಗಳಿಗೆ ಯಾರಿಗೂ ಕೇಳಿಸೋದಿಲ್ಲ. ಈಗ ಉಳಿದಿರೋದು ನೀನೊಬ್ಬನೇ. ಮಗಳು, ಏಕನಾಥನ ಕಮಿಷನರ್ನ ಯಾಕೆ ಒಂದೆ? ವೀನಾ ಕಾರಣ ನನ್ನ ಕೋಪನ ಕೆದಕಿದ್ದಕ್ಕೆ. ಈಗ ಅವನ ಪಕ್ಕದ ಸಮಾಧಿಗೆ ನಿನ್ನ ಬಲಿ ಕೊಡ್ತೀನಿ. ನನಗಿಂತ ದೊಡ್ಡ ಕೊಲೆಗಾರ ಇನ್ನೊಬ್ನಿದ್ದಾನೆ. ಯಾರದು? ಚೀಫ್ ಮಿನಿಸ್ಟರ್ ನರೇಂದ್ರ. ವಾಟ್? ಆ ಕುತಂತ್ರಿ ಮುಖ್ಯಮಂತ್ರಿ ಆಗ್ಬೇಕಾಗಿದ್ದ ಬ್ರಹ್ಮದತ್ತನ್ ಕೊಂದು ಅವನು ಮುಖ್ಯಮಂತ್ರಿ ಆದ. ಆ ಕೊಲೆ ಕೇಸನ್ನ ಏಕನಾಥ್ ಪಬ್ಲಿಷ್ ಮಾಡೋದು ಖಾತ್ರಿ ಆದಾಗ ಅವನ್ನ ನನ್ನ ಕೈಲಿ ಕೊಲೆ ಮಾಡಿಸ್ದ. ಅವನ್ ಗುಟ್ಟನ್ನೆಲ್ಲ ರಟ್ ಮಾಡ್ತಾನೆ ಅನ್ನೋ ಕಾರಣಕ್ಕೆ
ಕಾನೂನು ಕಣ್ಣಾಗಿದ್ದ ಕಮಿಷನರ್ನ ಅವನ್ ಕೈಯಾರ ಬಲಿ ತಗೊಂಡ ಸಾಮ್ರಾಟ್. ಅವನೆಂತ ಸಮಾಜ ಘಾತಕ ಕೊಲೆಗಾರ ಅನ್ನೋದಕ್ಕೆ ಸಾಕ್ಷಿ ಬೇಕಾದ್ರೆ ಆ ಬೀರೋನಲ್ಲಿದೆ ತಗೋ ಸಾಮ್ರಾಟ್. ಆ ಕುತಂತ್ರಿ ನರೇಂದ್ರನ ಸುಮ್ಮನೆ ಬಿಡಬೇಡ, ಅವನಿಗೆ ಶಿಕ್ಷೆ ಕೊಡು, ಅವನಿಗೆ ಶಿಕ್ಷೆ ಕೊಡು ಸಾಮ್ರಾಟ್. ಮಿಸ್ಟರ್ ನರೇಂದ್ರ, ಜನನಾಯಕ, ಜನಸೇವಕ, ಜನೋದ್ಧಾರಕ, ಮುಗ್ಧ ಜನಗಳ ಕಣ್ಣು ತಪ್ಪಿಸಿ ಮೋಸದಿಂದ ಹೇಗೆ ಮುಖ್ಯಮಂತ್ರಿ ಆದವನು ಕಟು ಸತ್ಯ ಬಯಲಾಯಿತು ಅಂತ ಗಾಬರಿ ಆಗ್ತಿದ್ಯಾ? ನಿನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡೋದಕ್ಕೆ ಹಲವಾರು ಕೊಲೆಗಳನ್ನ ಮಾಡಿ ನಿನಗೆ ಸಹಾಯ ಮಾಡಿದ್ದ ನಿನ್ನ ವಿರೋಧಿ ಭಂಡಾರಿ ಸತ್ತ ಅಂತ ನಿನಗೆ ಸಂತೋಷ ಆಗ್ತಿದ್ಯಾ ಇಲ್ಲ ದುಃಖ ಆಗ್ತಿದ್ಯಾ? ನರೇಂದ್ರ, ಮೋಸದಿಂದ ಜನಗಳ ಕಣ್ಣು ತಪ್ಪಿಸಿ ಬಹಳ ಕಾಲ ಬದುಕೋಕ್ಕಾಗಲ್ಲ. ಮುಖ್ಯಮಂತ್ರಿ ಬ್ರಹ್ಮದತ್ತ, ಕಮಿಷನರ್ ರಾಜಶೇಖರ್, ಹೀಗೆ ಅದೆಷ್ಟು ಜನಗಳನ್ನ ನಿನ್ನ ಸ್ವಾರ್ಥಕ್ಕೋಸ್ಕರ ನೀ ಬಲಿ ತಗೊಂಡಿದ್ಯಾ ಒಂದ್ಸಲ ಯೋಚನೆ ಮಾಡು. ನಿನ್ನ ಚರಿತ್ರೆ ನಾಳೆ ಬೆಳಗ್ಗೆ ಪ್ರತಿಯೊಂದು ಪತ್ರಿಕೆಯಲ್ಲೂ ಬಯಲಾಗಿ ನಿನ್ನ ಮರ್ಯಾದೆ ಇಡೀ ದೇಶದ ಮೂಲೆ ಮೂಲೆನಲ್ಲಿ ಹಾರಾದಾಗುತ್ತೆ. ಆಗ ನಿನ್ನ ಗತಿ ಏನಾಗುತ್ತೆ ಅಂತ ಚೆನ್ನಾಗಿ ಯೋಚನೆ ಮಾಡು. ನೀನು ನಿನ್ನ ಅಧಿಕಾರಕ್ಕೆ ಬೆಲೆ ಕೊಡ್ತೀಯಾ ಅಥವಾ ಮನಸ್ಸಾಕ್ಷಿ ಬೆಲೆ ಕೊಡ್ತೀಯಾ ನಿರ್ಧಾರ ಮಾಡು. Thank you.